हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव की पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव की पुदुमन दक्षिणेश्वर यात्रिगे गोप्त दातर बरयु तीर्थ महेन्द्र गोप्तन नोडुवे। गोप्त दातर बरयु तीर्थ महेन्द्र गोप्तन नोडुवे। प्रश्न वर्षव करयु तीर्थ नरेन्द्र वादव नालिते। संजयागलु तव की पुदु मन दक्षिणेश्वर यात्रिगे अत्त केशव चंद्रसेन न भक्ति न मनव आणुवे। अत्त केशव चंद्रसेन न भक्ति न मनव आणुवे। इत्त मत्त गिरीश गोशन चंद्र चित्त दिपयुवे। संजयागलु तव की पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव की पुदु मन दक्षिणेश्वर यात्रिगे। संजयागलु तव की पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡು ಜಗನ್ಮಾತೆಯ ಧ್ಯಾನ ಮಾಡ್ತಾ ಇದ್ದಾರೆ. ಈಗ ಭಗವಂತನ ನಾಮಗಳನ್ನು ಹೇಳ್ತಾ ಇದ್ದಾರೆ. ಕೊಠಡಿಗೆ ಧೂಪ ಹಾಕಿ ದೀಪ ಹಚ್ಚಲಾಯಿತು. ಸ್ವಲ್ಪ ಹೊತ್ತಿನಲ್ಲೇ ಶಂಖ, ಜಾಗಟೆ, ಗಂಟೆಗಳ ಶಬ್ದ ಕೇಳಿ ಬರಲಾರಂಭಿಸಿತು. ಕಾಳಿ ದೇವಾಲಯದಲ್ಲಿ ಮಂಗಳಾರತಿ ನಡೀತಾ ಇದೆ. ಚಂದ್ರನ ಬೆಳಕು ನಾಲ್ಕು ಕಡೆಗೂ ಹಬ್ಬಿವೆ. ಪರಮಹಂಸರು ಮತ್ತೆ ಈಗ ಮಾಸ್ಟರೊಡನೆ ಮಾತನಾಡ್ತಾ ಇದ್ದಾರೆ ಅಂತ ಮಾಸ್ಟರ್ ಮಹಾಶಯ ಈ ರೀತಿಯಲ್ಲಿ ಬರೆದಿಟ್ಟಿದ್ದಾನೆ. ಕಣ್ಣಿಗೆ ಕಟ್ಟುವಂತೆ ಅಂದಿನ ಆ ಒಂದು ಕ್ಷಣದ ವರ್ಣನೆಯನ್ನ ಮಾಡಿದ್ದಾನೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಹೇಳ್ತಾ ಇದ್ದಾರೆ, ನೀನು ಮಾಡುವ ಕೆಲಸಗಳನ್ನ ನಿಷ್ಕಾಮ ಭಾವದಿಂದ ಮಾಡ್ತಾ ಇರು. ಈಶ್ವರಚಂದ್ರ ವಿದ್ಯಾಸಾಗರ ಮಾಡ್ತಾ ಇರುವಂತಹ ಕೆಲಸಗಳೆಲ್ಲ ಒಳ್ಳೆಯವೇ. ನಿಷ್ಕಾಮ ಕರ್ಮ ಮಾಡ್ತಾ ಇರೋದಕ್ಕೆ ಸತತ ಪ್ರಯತ್ನ ನೀನು ಮಾಡ್ತಾ ಇರಬೇಕು ಅಂತನ್ನುವ ಮಾತನ್ನ ಈಗ ಪ್ರಾರಂಭಿಸಿದ್ದಾರೆ. ಶ್ರೀರಾಮಕೃಷ್ಣರು ಇದ್ದಕ್ಕಿದ್ದಂತೆ ಆ ಆರತಿಯ ದನಿ ಅಡುಗುತ್ತಲೇ ಈ ಒಂದು ಮಾತನ್ನ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಮಾಸ್ಟರ್ ಮಹಾಶಯನಿಗೆ ಕರ್ಮ ಮಾಡೋದಕ್ಕೆ ಮುಖ್ಯವಾಗಿ ಅದನ್ನ ನಿಷ್ಕಾಮ ಭಾವದಿಂದ ಮಾಡೋದಕ್ಕೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಮಾಸ್ಟರ್ ಮಹಾಶಯನಿಗೆ ಈ ಕರ್ಮಯೋಗದ ಅವಶ್ಯಕತೆಯನ್ನ ಹೇಳ್ತಾ ಇದ್ದಾರೆ. ಮತ್ತು ಆ ಮಾಸ್ಟರ್ ಮಹಾಶಯ ಯಾವ ವಿದ್ಯಾಸಾಗರ್ನ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೋ ಆ ವಿದ್ಯಾಸಾಗರ್ನ ಉದಾಹರಣೆಯನ್ನೇ ಇವನ ಮುಂದಿಟ್ಟು ಹೇಳ್ತಾ ಇದ್ದಾರೆ ನಿಷ್ಕಾಮ ಭಾವದಿಂದ ಕರ್ಮ ಮಾಡು ಅಂತ. ಗೃಹಸ್ಥರಿಗೆ ಬುದ್ಧಿವಾದವನ್ನ ಹೇಳುವಂತಹ ಈ ಅಧ್ಯಾಯದಲ್ಲಿ ಮಾಸ್ಟರ್ ಮಹಾಶಯನಿಗೆ ಈ ಒಂದು ಸಲಹೆಯನ್ನು ನೀಡುವುದರ ಮೂಲಕ ಗೃಹಸ್ಥಾದಿಗಳೆಲ್ಲರಿಗೂ ಕೂಡ ಕರ್ಮಯೋಗದ ಅವಶ್ಯಕತೆಯನ್ನ ಸ್ಪಷ್ಟಪಡಿಸ್ತಾ ಇದ್ದಾರೋ ಅನ್ನೋ ಹಾಗಿದೆ. ಭಗವದ್ಗೀತೆಯಲ್ಲಿ ಕರ್ಮಯೋಗ ಅನ್ನೋದು ಮುಖ್ಯವಾಗಿ ಶ್ರೀಕೃಷ್ಣನಿಗೆ ಬಹಳ ಪ್ರಿಯವೋ ಎಂಬಷ್ಟರ ಮಟ್ಟಿಗೆ ನಾವು ವರ್ಣನೆಯನ್ನ ಕಾಣ್ತೇವೆ. ಕರ್ಮಯೋಗದಲ್ಲೂ ಕಾಣ್ತೇವೆ, ಜ್ಞಾನಯೋಗದಲ್ಲೂ ಕರ್ಮವನ್ನು ಕಾಣ್ತೇವೆ, ಹಾಗೆ ಇತರ ಎಲ್ಲ ಯೋಗ ಅಧ್ಯಾಯಗಳಲ್ಲೂ ಕೂಡ ನಾವು ಕರ್ಮಯೋಗದ ಮಹಿಮೆಯನ್ನ ಒಂದಿಷ್ಟು ಕಾಣ್ತೇವೆ ಅಲ್ಲಿ. ಇದೊಂದು ಗಮನಿಸಬೇಕಾದಂತಹ ಒಂದು ವಿಷಯ. ಕರ್ಮ ಮಾಡೋದಕ್ಕೆ ಯಾತಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಅನ್ನೋದನ್ನ ಅರಿಯಬೇಕಾದ್ರೆ ಅವರ ಮುಂದಿನ ಮಾತನ್ನ ನಾವು ನೋಡೋದಕ್ಕಿದ್ದೇವೆ. ಅದಕ್ಕಿಂತ ಮೊದಲು ಮಾಸ್ಟರ್ ಮಹಾಶಯ ಅದಕ್ಕೇನು ಹೇಳಿದ ಅನ್ನೋದನ್ನ ಕೇಳಿ ಆಮೇಲೆ ಆ ಮಾತಿಗೆ ಹೋಗೋಣ. ಮಾಸ್ಟರ್ ಮಹಾಶಯ ಹೇಳ್ತಾನೆ, ಆಗಲಿ, ಆದರೆ ಕರ್ಮಗಳ ಕಡೆಗೆ ಮನಸ್ಸು ಕೊಡ್ತಾ ಇದ್ರೆ ಭಗವಂತನ ಸಾಕ್ಷಾತ್ಕಾರ ಪಡೆಯಬೇಕಾಗತ್ತೆಯೇ? ರಾಮ ಕಾಮ ಇಬ್ರು ಒಟ್ಟಿಗೆ ಇರೋದಕ್ಕೆ ಆಗತ್ತೆಯೇ? ಹಿಂದಿಯಲ್ಲಿ ಒಂದು ದ್ವಿಪದಿ ಓದಿದೆ, ರಾಮನಿಡುವ
ರಾಮನಿರುವ ಕಡೆ ಕಾಮನಿಲ್ಲ, ಕಾಮನಿರುವ ಕಡೆ ರಾಮನಿಲ್ಲ ಅಂತ ಈ ಮಾತನ್ನ ಮಾಸ್ಟರ್ ಮಹಾಶಯ ಹೇಳ್ತಾ ಇದ್ದಾನೆ. ಮೊದಲಿದಾಗಿ ಶ್ರೀರಾಮಕೃಷ್ಣ ಹೇಳಿದ್ದಕ್ಕೆ ನಿಷ್ಕಾಮ ಕರ್ಮಯೋಗ ಮಾಡಬೇಕು ಅಂತ ಹೇಳಿದ್ದಕ್ಕೆ ಆಗಲಿ ಅಂತಂದ. ಆದರೆ ಮರುಕ್ಷಣಕ್ಕೆ ಹೇಳ್ತಾನೆ, ಕರ್ಮ ಮಾಡ್ತಾ ಕೊಳ್ತಿದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳಕ್ಕಾಗುತ್ತೆಯೇ ಅಂತ ಹೇಳ್ಬಿಟ್ಟ. ಕರ್ಮದ ಕಡೆಗೆ ಮನಸ್ಸು ಕೊಡ್ತಾ ಇತ್ತು ಅಂತ ಹೇಳಿದ್ರೆ ನಾವು ಭಗವಂತನ ಕಡೆಗೆ ಮನಸ್ಸು ಕೊಡೋಕೆ ಆಗುದಿಲ್ಲ ಅಂತ ಹೇಳ್ತಕ್ಕಂತ ಮಾತನ್ನ ನಾವೆಲ್ಲರೂ ಅರಿತುಕೊಂಡಿದ್ದೇವೆ. ಬಹಳ ಜನ ಅದನ್ನ ಹೇಳ್ತಾರೆ ಕೂಡ. ಅದಕ್ಕೋಸ್ಕರ ಇವನು ಆ ಮಾತನ್ನ ಅಲ್ಲಿ ಮುಂದಿಟ್ಟ. ಜೊತೆಯಲ್ಲಿ ಇನ್ನೊಂದು ಮಾತು ಹೇಳಿದ, ರಾಮನಿಡುವ ಕಡೆ ಕಾಮನಿಲ್ಲ, ಕಾಮನಿರುವ ಕಡೆ ರಾಮನಿಲ್ಲ ಅಂತ. ಈ ರಾಮನು ಕಾಮನು ಇಲ್ಲಿ ಯಾಕೆ ತಂದಿಟ್ಟ ಇವನು ಮಾಸ್ಟರ್ ಮಹಾಶಯ? ಇಲ್ಲಿ ಕಾಮವನ್ನು ಉದ್ದೇಶಿಸಿ ಹೇಳಿದಂತಹ ಮಾತಲ್ಲ ಇದು. ಹೇಗೆ ರಾಮನಿರುವ ಕಡೆ ಕಾಮನಿಲ್ಲ, ಕಾಮನಿರುವ ಕಡೆ ರಾಮನಿಲ್ಲ ಅಂತ ಹೇಗೆ ಇದೆಯೋ ಹಾಗೆ ನಿನ್ನೆ ಕರ್ಮ ಇರುವ ಕಡೆ ಸಾಕ್ಷಾತ್ಕಾರ ಇಲ್ಲ, ಸಾಕ್ಷಾತ್ಕಾರ ಇರುವ ಕಡೆ ಕರ್ಮ ಸಾಧ್ಯವಿಲ್ಲ ಅಂತ ಅವನ ಅಭಿಪ್ರಾಯ. ಅದಕ್ಕೋಸ್ಕರ ಈ ಉದಾಹರಣೆಯನ್ನು ಕೊಟ್ಟು ಅವನು ಹೇಳಿದ್ದು ಅಷ್ಟೇನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಪ್ರತಿಯೊಬ್ಬರೂ ಕರ್ಮ ಮಾಡ್ತಲೇ ಇದ್ದಾರೆ, ಕರ್ಮ ಬಿಟ್ಟಿರೋದಕ್ಕೆ ಸಾಧ್ಯವಿಲ್ಲ. ಭಗವಂತನ ನಾಮಗುಣ ಕೀರ್ತನೆ ಮಾಡುವುದು ಕೂಡ ಒಂದು ಕರ್ಮವೇ. ಸೋಹಂವಾದಿಗಳ ನಾನೇ ಅವನು ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನೋದರ ಮೇಲಿನ ಧ್ಯಾನವೂ ಕೂಡ ಕರ್ಮವೇ. ಉಸಿರಾಡುವುದು ಕೂಡ ಕರ್ಮವೇ, ಕರ್ಮವನ್ನು ತ್ಯಾಗ ಮಾಡುವ ಹಾಗೇ ಇಲ್ಲ. ಆದ್ದರಿಂದ ಕರ್ಮ ಮಾಡು, ಅದರ ಫಲವನ್ನು ಭಗವಂತನಿಗೆ ಸಮರ್ಪಿಸಿ ಬಿಡು. ಕರ್ಮಯೋಗದ ಅತ್ಯಂತ ಪ್ರಧಾನವಾದಂತಹ ಮಾತು. ಬಾಕಿ ಉಳಿದದ್ದೆಲ್ಲ ವಿವರಣೆ. ಆ ವಿವರಣೆಯನ್ನು ತಿಳಿಯೋದಕ್ಕೆ ಸಾಮರ್ಥ್ಯವಿದ್ರೆ, ಸಮಯವಿದ್ರೆ ತಿಳಿಯಬಹುದು. ಇಲ್ಲದೆ ಹೋದ್ರೆ ಶ್ರೀರಾಮಕೃಷ್ಣರು ಹೇಳಿದಂತ ಇಷ್ಟೇ ಮಾತಿನಿಂದ ಕರ್ಮಯೋಗವನ್ನು ಮಾಡೋದಕ್ಕೆ ಸಾಧ್ಯ. ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ ಮಾಸ್ಟರ್ ಮಹಾಶಯನಿಗೆ. ಅವನು ಹೇಳ್ತಾನೆ, ಕರ್ಮ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಭಗವಂತನ ಕಡೆ ಗಮನ ಕೊಡೋಕ್ಕಾಗತ್ತೆ ಅಂತ. ನಿಜ ಆ ಮಾತು. ಒಂದು ಕರ್ಮ ಅಂದ್ರೆ ಒಂದು ಮನೆ ಕಟ್ಟುವ ಕರ್ಮ ಅಂತ ಇಟ್ಕೊಳ್ಳೋಣ, ಅಥವಾ ಆಫೀಸಿಗೆ ಹೋಗುವಂತ ಕರ್ಮ, ಫ್ಯಾಕ್ಟರಿಗೆ ಹೋಗುವಂತ ಕರ್ಮ, ಅಥವಾ ವ್ಯಾಪಾರ ವ್ಯವಹಾರಾದಿಗಳನ್ನ ನಡೆಸುವಂತಹ ಕರ್ಮ, ಇವುಗಳೆಲ್ಲ ಎಷ್ಟು ಕಷ್ಟಕರವಾದವುಗಳು ಅಂತ ಈ ಕರ್ಮ ಮಾಡಿದವರಿಗೆ ಗೊತ್ತಿದೆ. ಸ್ವಲ್ಪ ಏ ಮಾಡಿದ್ರೆ, ಮುಖ್ಯವಾಗಿ ಈ ಕಾರ್ಖಾನೆಗಳಲ್ಲಿ ಕೆಲಸ ಮಾಡತಕ್ಕಂಥವರು ಸ್ವಲ್ಪ ಏ ಮಾಡಿದ್ರೆ ಆ ಒಂದು ಯಂತ್ರ ಅನ್ನೋದು ಕೈ ಮೇಲೆ ಬಿದ್ದು ಕೈ ಜಜ್ಜಿ ಹೋಗುವಂತಹ, ಕತ್ತರಿಸಿ ಹೋಗುವಂತಹ ಸಂದರ್ಭ. ಹಾಗಿರುವಾಗ ಮನಸ್ಸನ್ನ ಭಗವಂತನ ಕಡೆ ಕೊಡೋದು ಹೇಗೆ ಅಂತ. ಆದ್ರೆ ಒಂದು ವಿಚಾರ ತಿಳ್ಕೊಳ್ಬೇಕು, ಈ ಫ್ಯಾಕ್ಟ್ರಿಗೆ ಹೋಗ್ತಕ್ಕಂತಹ ಕರ್ಮ, ಆಫೀಸಿಗೆ ಹೋಗ್ತಕ್ಕಂತಹ ಕರ್ಮ, ಇವುಗಳೆಲ್ಲ ಕೇವಲ ಕರ್ಮವೇ ವಿನಃ ಕರ್ಮ ಯೋಗ ಅಲ್ಲ. ಹೊಟ್ಟೆ ಪಾಡಿಗೋಸ್ಕರ ಮಾಡತಕ್ಕಂತಹ ಕರ್ಮ ಕರ್ಮ ಯೋಗ ಆಗೋದಕ್ಕೆ ಸಾಧ್ಯವಿಲ್ಲ. ಭಗವಂತನ ಪ್ರೀತ್ಯರ್ಥವಾಗಿ ಮಾಡತಕ್ಕಂತಹ ಕರ್ಮ ಮಾತ್ರವೇ ಕರ್ಮ ಯೋಗ ಆಗೋದಕ್ಕೆ ಸಾಧ್ಯ. ಆದ್ರಿಂದ ನಾವು ಫ್ಯಾಕ್ಟ್ರಿ ಕೆಲಸ ಮಾಡ್ತಕ್ಕಂಥವರು ಕರ್ಮ ಮಾಡದಿದ್ರೆ ನಾವು ಸಂಸಾರ ನಡೆಸೋದು ಹೇಗೆ ಅಂತ ಕೇಳುವವರಿಗೆ ಖಡಕ್ಕಾಗಿ ಹೇಳಬೇಕು ಅಂದ್ರೆ ಅಲ್ಲಿ ಕರ್ಮಯೋಗ ಇಲ್ಲ, ಅಲ್ಲಿ ಕರ್ಮ ಮಾತ್ರವೇ ಇದೆ. ಆದರೆ ಅವರು ಕೂಡ ಆಧ್ಯಾತ್ಮಿಕ ಜೀವನ ನಡೆಸೋದು ಹೇಗೆ, ಅವರು ಕೂಡ ಕರ್ಮಯೋಗವನ್ನು ಆಚರಿಸಬೇಕು ಅನ್ನೋ ಮನಸ್ಸುಳ್ಳವರಾಗಿರ್ತಾರೆ. ಅಂಥವರು ಅದನ್ನ ಕರ್ಮಯೋಗವನ್ನು ಆಗಿಸಿಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿ ನಾವು ತುಂಬಾ ಯೋಚನೆ ಮಾಡಬೇಕಾಗತ್ತೆ. ಶ್ರೀರಾಮಕೃಷ್ಣರು, ಶ್ರೀ ಮಾತೆ ಶಾರದಾದೇವಿಯವರು, ಶ್ರೀ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಮಾತುಗಳ ಸಹಾಯವನ್ನ ಪಡೆಯಬೇಕಾಗುತ್ತೆ. ಫ್ಯಾಕ್ಟ್ರಿ ಕೆಲಸ ಮಾಡತಕ್ಕಂಥವರು, ಆಫೀಸ್ ಕೆಲಸ ಮಾಡತಕ್ಕಂಥವರು ಮೊದಲನೇದಾಗಿ ನಿಷ್ಠೆಯಿಂದ ಮಾಡಬೇಕು, ಯಾವುದೇ ಬಗೆಯ ಲೋಪದೋಷವೂ ಇಲ್ಲದೇನೆ ಮಾಡಬೇಕು, ಕೌಶಲಪೂರ್ಣವಾದಂತಹ ಕರ್ಮವನ್ನು ಮಾಡಬೇಕು, ಕ್ರಮಾಗತವಾಗಿ ಮಾಡಿಕೊಂಡು ಬರಬೇಕು, ಕ್ರಮ ತಪ್ಪಿ ಹೋಗಬಾರದು. ಇಷ್ಟನ್ನು ಕೂಡ ಅವರು ಹೊಟ್ಟೆಪಾಡಿಗೆ ಮಾಡುವುದಾಗಿದ್ರೂ ಕೂಡ ನಾನು ಹೇ ಭಗವಂತ, ನನ್ನ ಸಂಸಾರವೂ ಕೂಡ ಭಗವಂತನದ್ದು ಅಂದ್ರೆ ನಿನ್ನದು, ಹೇ ಭಗವಂತ ನಿನ್ನದು,
ನನ್ನ ಸಂಸಾರವೂ ನಿನ್ನದ್ದು, ಮನೆಯೂ ನಿನ್ನದ್ದು, ಮಕ್ಕಳು ನಿನ್ನದ್ದು, ಆದ್ರಿಂದ ಅವರಿಗೋಸ್ಕರ ದುಡಿಯತಕ್ಕಂತಹ ಈ ಕರ್ಮ ಕೂಡ ನಿನ್ನದ್ದು ಅಂತನ್ನುವ ಈ ಒಂದು ಭಾವನೆಯನ್ನ ಜೊತೆಯಲ್ಲಿ ಸೇರಿಸಿಕೊಳ್ಳಬೇಕಾಗತ್ತೆ. ಭಾವವಿಲ್ಲದೆ ಯಾವ ಯೋಗವೂ ಕೂಡ ಸಿದ್ಧಿಸೋದಿಲ್ಲ. ಕರ್ಮಯೋಗ ಆಗ್ಬಹುದು, ಜ್ಞಾನಯೋಗ ಆಗ್ಬಹುದು, ಭಕ್ತಿಯೋಗ ಆಗ್ಬಹುದು, ಅದರದ್ದೇ ಆದಂತಹ ಭಾವವನ್ನ ನಾವು ತಂದುಕೊಂಡು ಭಗವಂತನೊಂದಿಗೆ ನಮ್ಮನ್ನ ಬೆಸೆದುಕೊಳ್ಳದೆ ಹೋದ್ರೆ ಅಲ್ಲಿ ಯೋಗ ಆಗುವುದಿಲ್ಲ. ಆದ್ರಿಂದ ಸಂಸಾರ, ಆ ಸಂಸಾರ ರಕ್ಷಣೆಗಾಗಿ ಮಾಡತಕ್ಕಂತಹ ಕರ್ಮ, ಇವೆಲ್ಲವನ್ನು ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೇನೆ, ಆ ಧರ್ಮ ವ್ಯಾಧನ ಹಾಗೆ ಅಥವಾ ಆ ಗೃಹಿಣಿಯ ಹಾಗೆ, ಶ್ರೀ ಸ್ವಾಮಿ ವಿವೇಕಾನಂದರು ಕರ್ಮಯೋಗದಲ್ಲಿ ತಿಳಿಸಿದಂತಹ ಆ ಗೃಹಿಣಿ ಹಾಗೂ ಆ ಧರ್ಮ ವ್ಯಾಧನ ಹಾಗೆ ಭಗವತ್ ಪ್ರೀತ್ಯರ್ಥವಾಗಿ ಮಾಡಬೇಕಾದ್ದನ್ನ ನಿಯತವಾಗಿ ಪ್ರೀತಿಯಿಂದ ಮಾಡಿಕೊಂಡು ಬರ್ತಾರೋ ಅದು ಕರ್ಮಯೋಗ ಆಗೋದಕ್ಕೆ ಸಾಧ್ಯವಾಗುತ್ತದೆ. ಶ್ರೀರಾಮಕೃಷ್ಣರು ಇಲ್ಲಿ ಕರ್ಮ ಮಾಡದೇ ಇರುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತನೋ ಒಂದು ಮಾತನ್ನು ಹೇಳಿದರು. ಇದು ಇನ್ನೂ ಗಮನೀಯ. ಕಣ್ಣು ರೆಪ್ಪೆ ಮುಚ್ಚುವುದು ತೆರೆಯುವುದು ಕೂಡ ಕರ್ಮವೇ ಆಗ್ತದೆ. ಮೂಗಿನಿಂದ ವಾಸನೆ ತೆಗೆದುಕೊಳ್ಳತಕ್ಕಂಥದ್ದು ಉಸಿರಾಡುವುದು ಕೂಡ ಕರ್ಮವೇ ಆಗ್ತದೆ. ನಮ್ಮ ಶರೀರದ ಪಂಚೇಂದ್ರಿಯಗಳಿಂದ ಪ್ರತಿ ಕ್ಷಣದಲ್ಲೂ ಏನೇನು ಕರ್ಮಗಳೆಲ್ಲ ನಡೀತಾ ಇದೆಯೋ ಅದೆಲ್ಲ ನಮ್ಮಿಂದಲೇ ಆಗ್ತಕ್ಕಂತಹ ಕರ್ಮ. ನಹಿ ಕಶ್ಚಿತ್ ಕ್ಷಣಮಿ ಜಾತುತಿಷ್ಠತ್ಯಕರ್ಮಕೃತ್ ಕಾರ್ಯತೆ ಯವಶಕರ್ಮ ಸರ್ವ ಪ್ರಕೃತಿ ಜಯೀರ್ಗುಣೈಹಿ. ಈ ಶರೀರ, ಮನಸ್ಸು, ಬುದ್ಧಿ ಇವುಗಳೆಲ್ಲ ಪ್ರಕೃತಿಜನ್ಯವಾದವುಗಳು. ಪ್ರಕೃತಿ ಯಾವಾಗಲೂ ಕಾರ್ಯಶೀಲವನ್ನಾಗಿಸುತ್ತದೆ. ಆದ್ರಿಂದ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದಲ್ಲ ಒಂದು ಕಾರ್ಯದಲ್ಲಿ ಮಗ್ನನಾಗಿಯೇ ಇರುತ್ತಾನೆ. ಕಾರ್ಯ ಮಾಡದೇ ಇರೋದಕ್ಕೆ ಯಾರಿಂದ ಸಾಧ್ಯವಿಲ್ಲ ಅಂತ ಮಾತನ್ನ ಶ್ರೀಕೃಷ್ಣ ಅಲ್ಲಿ ಹೇಳಿದ್ದ. ಅದನ್ನೇ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ತಪ್ಪದೆ ಕರ್ಮ ಮಾಡುತ್ತಲೇ ಇದ್ದಾರೆ. ಭಗವನ್ ನಾಮಗುಣ ಕೀರ್ತನೆ ಮಾಡತಕ್ಕಂತಹದ್ದು ಕೂಡ ಒಂದು ಕರ್ಮವೇ ಅಂತ ಇಲ್ಲಿ ಶ್ರೀರಾಮಕೃಷ್ಣ ಎತ್ತಿ ಹೇಳ್ತಾ ಇದ್ದಾರೆ. ಈ ನಾಮಗುಣ ಕೀರ್ತನೆಯನ್ನು ಸಕಾಮವಾಗಿ ಮಾಡಬಹುದು, ನಿಷ್ಕಾಮವಾಗಿ ಮಾಡಬಹುದು. ನಮ್ಮ ಯಾವ್ದಾವುದೋ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಬೇಕು ಅಂತ ಹೇಳತಕ್ಕಂತಹ ಸಕಾಮ ಭಾವದಿಂದ ಮಾಡಿದಾಗ ಅದು ಕರ್ಮಯೋಗ ಆಗುವುದಿಲ್ಲ, ಕೇವಲ ಕರ್ಮ ಆಗ್ತದೆ. ಕರ್ಮಕ್ಕೆ ಪುಣ್ಯಫಲ ಪಾಪ ಫಲ ಅಂತ ಒಂದಿದೆಯಲ್ಲ, ಇದು ಸತ್ಕರ್ಮವಾದ್ರಿಂದ ಭಗವಂತನವನ್ನ ನಾಮಗುಣ ಕೀರ್ತನೆ ಮಾಡತಕ್ಕಂತಹದ್ದು ಸತ್ಕರ್ಮ ಆದ್ರಿಂದ ಪುಣ್ಯಫಲ ಬರ್ತದೆ, ಅನುಭವಿಸೋದು. ಮತ್ತೆ ಪುನಃ ಹುಟ್ಟೋದು ಸಾಯೋದು ತಪ್ಪೋದಿಲ್ಲ. ಆದರೆ ಅದನ್ನೇ ನಿಷ್ಕಾಮ ಭಾವದಿಂದ ಮಾಡಿದಾಗ ಮಾತ್ರವೇ ಅದು ಕರ್ಮ ಯೋಗ ಆಗ್ತದೆ. ಯೋಗ ಆಗಿ ಪರಮಾತ್ಮನೊಂದಿಗೆ ಸಂಯೋಜನೆಗೊಂಡಾಗ ಹುಟ್ಟು ಸಾವು ನಿಂತು ಹೋಗಿಬಿಡ್ತದೆ. ಅದಕ್ಕೋಸ್ಕರ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಅವೆಲ್ಲವೂ ಕೂಡ ಕರ್ಮ. ಸೋಹಂವಾದಿಗಳು, ಜ್ಞಾನವಾದಿಗಳು ತಿಳ್ತಕ್ಕಂಥವರು, ವಿಚಾರವಾದಿಗಳು ತಿಳ್ತಕ್ಕಂಥವರು ನಾನೇ ಬ್ರಹ್ಮ ನಾನೇ ಬ್ರಹ್ಮ ಅಂತ ಹೇಳಿದರೂ ಕೂಡ ಆ ರೀತಿಯಲ್ಲಿ ಅಂದುಕೊಂಡು ಆಮೇಲೆ ಅದರ ಮೇಲೆ ಧ್ಯಾನ ಮಾಡ್ತಾರಲ್ಲ, ಅದೂ ಕೂಡ ಒಂದು ಕರ್ಮವೇ ಆಗಿದೆ. ಯಾವಾಗ ಅದು ಕರ್ಮ ಆಯ್ತೋ ಅದು ಬಂಧನಕಾರಿ ಆಗೋದಕ್ಕೆ ಸಾಧ್ಯವಿದೆ. ಯಾವಾಗ ಅದನ್ನು ನಾವು ಪ್ರತಿಫಲಾಪೇಕ್ಷೆಯಿಂದ ಮಾಡಿದಾಗ, ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಮಾತ್ರವೇ ಅದು ಕರ್ಮಯೋಗ ಆಗ್ತದೆ. ಕರ್ಮವನ್ನು ತ್ಯಾಗ ಮಾಡುವ ಹಾಗೆ ಇಲ್ಲ ಮನುಷ್ಯ. ಒಂದಲ್ಲ ಒಂದು ಕಾರಣದಿಂದ ಕರ್ಮ ಮಾಡಲೇಬೇಕಾಗಿದೆ. ಸರ್ವ ಪ್ರಕೃತಿ ಜಯಿರ್ಗುಣೈಹಿ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾರೆ ಮಾಸ್ಟರ್ ಮಹಾಶಯನಿಗೆ, ಕರ್ಮ ಮಾಡು ಆದರೆ ಅದರ ಫಲವನ್ನು ಭಗವಂತನಿಗೆ ಸಮರ್ಪಿಸಿ ಬಿಡು. ಈ ಮಾತನ್ನು ಹೇಳುವಾಗ ಬಹಳ ಜನರಿಗೆ ಒಂದು ಪ್ರಶ್ನೆ ಹೇಳ್ತದೆ, ಮಾಡಿದ ಕರ್ಮದ ಫಲವನ್ನ ಭಗವಂತನಿಗೆ ಅರ್ಪಿಸಿ ಬಿಟ್ಟರೆ ನಾವು ಊಟ ಮಾಡೋದು ಏನನ್ನ ಅಂತ. ಮಾವಿನ ಮರವನ್ನ ಬೆಳೆಸಿ ಹಣ್ಣು ಬರುವ ಹೊತ್ತಿಗೆ ಅವುಗಳನ್ನೆಲ್ಲ ರಾಮಕೃಷ್ಣಾಶ್ರಮದ ಅಲ್ಲಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕು ಅಂತ ನಾವೇನಾರು ಹೇಳಿದ್ರೆ, ಅಥವಾ ಗಣೇಶನ ಗುಡಿಗೆ ಅರ್ಪಿಸಬೇಕು ಅಂತ ಹೇಳಿದ್ರೆ, ಅಥವಾ ಯಾರ್ಯಾರು ಇಷ್ಟು ದೇವತೆ ಏನೇನಾಗಿದ್ದಾರೋ ಅವರು ಆ ದೇವತೆಗಳಿಗೆ ಅರ್ಪಿಸಿ ಬಿಡಬೇಕು ಅಂತ, ಕೊಟ್ಟು ಬಿಡಬೇಕು ಅಂತ ಹೇಳಿದ್ರೆ ಇನ್ನು ತಿನ್ನೋದೇನನ್ನ ಅಂತನ್ನುವ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಇದೊಂದು ನಿಜವಾದ ಸಮಸ್ಯೆ, ಇದು ಸಾಮಾನ್ಯವಾದ ಸಮಸ್ಯೆ ಅಲ್ಲ. ಹಾಗಾದ್ರೆ ಇದಕ್ಕೆ ಯಾವ ಅರ್ಥ ಮಾಡಿಕೊಳ್ಬೇಕು ಅಥವಾ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಅರ್ಥ ಮಾಡಿಕೊಳ್ಳದೆ ಇರೋದ್ರಿಂದಲೇನೇ ನಮ್ಮಿಂದ ಆಗತಕ್ಕಂತಹ ಕರ್ಮ ಕರ್ಮವಾಗಿಯೇ ಉಳಿದಿದೆ.
ಯೋಗವಾಗಿ ಆಗಲಿಲ್ಲ. ಇದೊಂದನ್ನ ಸಕಲರೂ ಕೂಡ ಆಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದುಕೊಳ್ಬೇಕು. ಕರ್ಮಫಲ ತ್ಯಾಗ ಅಂದ್ರೇನು? ಹಾಗಾದ್ರೆ ಸಂಗ ತ್ಯಾಗ, ಆಸಕ್ತಿ ತ್ಯಾಗ. ಇಡೀ ಭಗವದ್ಗೀತೆ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ ಅಸಂಗರನ್ನಾಗಿ ಮಾಡುವಲ್ಲಿ ವಿಶೇಷ ಪ್ರಯತ್ನವನ್ನ ಕೈಗೊಂಡಿದೆ. ಮಹಾತ್ಮ ಗಾಂಧೀಜಿಯವರು ಭಗವದ್ಗೀತೆಗೆ ಅನಾಸಕ್ತಿ ಯೋಗ ಅಂತಲೇ ಹೆಸರು ಕೊಟ್ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿನ ಅನಾಸಕ್ತಿಯನ್ನ ಅಲ್ಲಿ ವಿವರಿಸಲಾಗಿದೆ. ಮಾಡಿದರೂ ಮಾಡದವನಂತೆ ಇರುವಂತಹದ್ದೇ ಅಸಂಗತ್ವ, ತಿಂದರೂ ತಿನ್ನದಂತೆ ಇರತಕ್ಕಂಥದ್ದು ಅಸಂಗತ್ವ. ಇಂತಹ ಒಂದು ಬಲಯುತವಾದಂತಹ ಅಸಂಗತ್ವ ನಮ್ಮ ಮನಸ್ಸಲ್ಲಿ ಯಾವಾಗ ಏರ್ಪಡುತ್ತದೋ ತಕ್ಷಣವೇ ಎಲ್ಲ ಬಗೆಯ ಬಂಧನಕಾರಿ ಅಂಶಗಳು ಕತ್ತರಿಸಿ ಹೋಗುತ್ತವೆ. ಶ್ರೀಕೃಷ್ಣ ಎಷ್ಟು ಸ್ವಾರಸ್ಯವಾಗಿ ಹೇಳಿದ್ದಾರೆ 15ನೇ ಅಧ್ಯಾಯದಲ್ಲಿ, ಅಸಂಗ ಶಸ್ತ್ರೇನ ದೃಢೇನ ಚಿತ್ವ ತತಃ ಪದಂ ತತ್ ಪರಿಮಾರ್ಜಿತವ್ಯಂ. ಅಸಂಗ ಶಸ್ತ್ರದಿಂದ ಈ ಮೋಹ ಬಂಧನವನ್ನ ಕತ್ತರಿಸಿದ ತಕ್ಷಣವೇ ಆ ಪರಮ ಪದದ ದಾರಿಯಾಗಿ ಮುಂದುವರಿಯೋದಕ್ಕೆ ಸುಲಭವಾಗುತ್ತದೆ. ಎಲ್ಲಿಯವರೆಗೆ ನನ್ನ ಕರ್ಮ, ನನ್ನ ಕರ್ಮ, ನಾನು ಮಾಡಿದ್ದು ನನ್ನ ಕರ್ಮ, ನನಗೆ ಇದ್ರ ಫಲ, ನನಗೆ ಇದ್ರ ಫಲ ಅಂತ ಹೇಳ್ತಕ್ಕಂಥ ಒಂದು ಮಮಕಾರವನ್ನ ಕರ್ಮದ ಮೇಲೆಯೇ ಆಗಲಿ, ವ್ಯಕ್ತಿಗಳ ಮೇಲೆಯೇ ಆಗಲಿ, ವಸ್ತುಗಳ ಮೇಲೆಯೇ ಆಗಲಿ, ನಾವು ಆ ಒಂದು ಮಮತೆಯನ್ನು ಯಾವಾಗ ಇಟ್ಟುಕೊಳ್ತೇವೋ ಅಲ್ಲಿಯವರೆಗೆ ಅವುಗಳೆಲ್ಲವೂ ಭಾರವಾಗಿ ನಮ್ಮ ತಲೆಯ ಮೇಲೆ ಕುಳಿತಿರುತ್ತದೆ. ಮನುಷ್ಯ ದಾರಿಯನ್ನು ನಡೆಯುವ ಸಂದರ್ಭದಲ್ಲಿ ಅವನವನ ದೇಹವೇ ಭಾರವಾಗಿರುವಾಗ ಮಣಗಟ್ಲೆ ಭಾರವನ್ನು ತಲೆಯ ಮೇಲೆ ಹೊತ್ತುಕೊಂಡು ಅವನು ಹೇಗೆ ವೇಗವಾಗಿ ಮಾರ್ಗವನ್ನು ಕ್ರಮಿಸುವುದಕ್ಕೆ ಸಾಧ್ಯ? ಆಲೋಚನೆ ಮಾಡಿ. ಆದ್ರಿಂದ ತಲೆಯ ಮೇಲಿರತಕ್ಕಂಥ ಭಾರವನ್ನ ನಾವು ಕೆಳಗಡೆ ಹಾಕಬೇಕು. ಅದಕ್ಕೋಸ್ಕರವೇ ಶ್ರೀಕೃಷ್ಣ ಬಗೆಬಗೆಯಾಗಿ ಹೇಳಿದ್ದಾನೆ, ಯಾರು ನನ್ನನ್ನೇ ಅನನ್ಯ ಭಾವದಿಂದ ಚಿಂತಿಸ್ತಾ ಇರುತ್ತಾನೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ. ಈ ಮಾತು ಬಹಳ ಸತ್ಯ, ಇದರೊಳಗೆ ಸುಳ್ಳಿಲ್ಲ. ಆದರೆ ನಮಗೆ ಬಿಡೋದಕ್ಕೆ ಗೊತ್ತಿಲ್ಲ, ಆದ್ರಿಂದ ಅವನ ಯೋಗಕ್ಷೇಮ ನೋಡ್ಕೊಳಕ್ ಬರ್ತಾ ಇಲ್ಲ, ಆದ್ರಿಂದ ನಮ್ಗೆ ಆ ಮಾತಿನಲ್ಲಿ ವಿಶ್ವಾಸ ಹುಟ್ಟುತ್ತಾ ಇಲ್ಲ. ಬಿಡೋದಕ್ಕೆ ಸಾಧ್ಯವಾದಾಗ ಅದೆಲ್ಲ ಗೊತ್ತಾಗ್ತದೆ. ಸನ್ಯಾಸಿಗಳಾಗಿ ಸರ್ವಸಂಗ ಪರಿತ್ಯಾಗವನ್ನು ಮಾಡಿದಾಗ ಅವರಿಗೆ ಎಲ್ಲವೂ ಕೂಡ ಬಂದು ಒದಗತಕ್ಕಂತಹದ್ದನ್ನು ಗಮನಿಸಿದ್ರೆ ಆಗ ಗೊತ್ತಾಗ್ತದೆ ಭಗವಂತ ಎಷ್ಟೆಷ್ಟು ತಂದು ಒಡ್ಡಬಲ್ಲ ಅಂತ. ಇದೊಂದು ಬಹಳ ಅಪೂರ್ವವಾದಂತಹ ವಿಷಯ, ಆದರೆ ಇದನ್ನೇ ಅಭ್ಯಾಸ ಮಾಡಬೇಕಾದದ್ದು. ಅದನ್ನು ಅಭ್ಯಾಸ ಮಾಡದೆ ಹೋದರೆ ಅನುಭವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ. ಈ ಒಂದು ಮಮತೆಯಿಂದಾಗಿ, ಮೋಹದಿಂದಾಗಿ ನಾವು ಮಾಡತಕ್ಕಂತಹ ಕರ್ಮ ನಮ್ಮನ್ನು ಬಂಧಿಸ್ತಾ ಇರ್ತದೆ. ಕರ್ಮದಿಂದ ಸುಖ ದುಃಖ, ಮಾನ ಅವಮಾನ, ಲಾಭ ನಷ್ಟ, ಜಯ ಅಪಜಯ ಕಟ್ಟಿಟ್ಟದ್ದು ಆಗುತ್ತಲೇ ಇರ್ತದೆ. ಮಾನದಿಂದ ಉಬ್ಬುತ್ತೇವೆ, ಅವಮಾನದಿಂದ ಕುಗ್ಗುತ್ತೇವೆ, ಲಾಭದಿಂದ ಉಬ್ಬುತ್ತೇವೆ, ನಷ್ಟದಿಂದ ಕುಗ್ಗುತ್ತೇವೆ. ಹೀಗೆ ದ್ವಂದ್ವಗಳಿಂದಾಗಿ ಉಬ್ಬಿ ಕುಗ್ಗಿ ಉಬ್ಬಿ ಕುಗ್ಗಿ ನಾವು ಆಯಾಸ ಪಡ್ತೇವೆ. ಶರೀರವನ್ನೇ ಮೇಲೆತ್ತರಕ್ಕೆ ಏರಿಸಿ ಕೆಳಕ್ಕೆ ಬಂದು ಪುನಃ ಮೇಲಕ್ಕೆ ಏರಿಸಿ ಈ ರೀತಿಯಲ್ಲಿ ಕುಲು ಕಾಡಿದ್ರೆ, ಏರು ತಗ್ಗು ಪ್ರದೇಶಗಳಲ್ಲಿ ಈ ಶರೀರವನ್ನ ನಡೆಸ್ತಾ ಇದ್ರೆ ಆಗ ಗೊತ್ತಾಗುತ್ತೆ, ಒಮ್ಮೆ ಏರು ಒಮ್ಮೆ ಇಳುಕಲು, ಒಮ್ಮೆ ಏರು ಒಮ್ಮೆ ಇಳಿಜಾರು. ಅದರ ಮೇಲೆ ಒಂದು ಮೈಲು ನಡೆದ್ರೆ ಗೊತ್ತಾಗ್ತದೆ ಈ ಶರೀರಕ್ಕೆ ಎಷ್ಟು ಆಯಾಸವಾಗುತ್ತೆ ಅಂತ. ಅದೇ ರೀತಿಯಲ್ಲಿ ಸುಖ ದುಃಖ, ಲಾಭ ನಷ್ಟ, ಮಾನವಮಾನ, ಜಯ ಅಪಜಯ, ಈ ದ್ವಂದ್ವಗಳಿಂದ ಮನಸ್ಸು ಕುಣಿದಾಡ್ತಾ ಇತ್ತು ಅಂತ ಹೇಳಿದ್ರೆ ಆಯಾಸಗೊಳ್ಳುತ್ತದೆ. ಆಯಾಸಗೊಂಡ ಮನಸ್ಸಿಗೆ ಏಕಾಗ್ರತೆ ಸಿದ್ಧಿಸೋದಿಲ್ಲ. ಏಕಾಗ್ರತೆ ಯಾವಾಗ ಸಿದ್ಧಿಸೋದಿಲ್ವೋ ಭಗವಂತನೊಂದಿಗೆ ಸಂಪರ್ಕ ಉಂಟಾಗೋದಿಲ್ಲ. ಭಗವಂತನೊಂದಿಗೆ ಸಂಪರ್ಕ ಯಾವಾಗ ಉಂಟಾಗೋದಿಲ್ವೋ ಆನಂದ ಪ್ರಾಪ್ತಿ ಆಗೋದಿಲ್ಲ. ಆದ್ರಿಂದ
ಈ ಆನಂದ ಪ್ರಾಪ್ತಿಗೆ ಕಾರಣ ಯಾವುದು ಅಂತ ಹೇಳಿದ್ರೆ, ನಾವು ಮಾಡತಕ್ಕಂತಹ ಕರ್ಮಗಳ ಮೇಲಿನ ಆಸಕ್ತಿಯನ್ನು ಬಿಟ್ಟುಬಿಡಬೇಕು, ಅಥವಾ ಆ ಕರ್ಮದಿಂದ ಬರತಕ್ಕಂತಹ ಒಳ್ಳೆಯ ಫಲ ಕೆಟ್ಟ ಫಲ ಎರಡನ್ನೂ ಕೂಡ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತಂದ್ರೆ ಅವುಗಳ ಮೇಲಿನ ಆಸಕ್ತಿಯನ್ನ ಬಿಟ್ಟುಬಿಡಬೇಕು ಅಂತ ಅರ್ಥ. ಯುದ್ಧತ್ವ ವಿಗತ ಜ್ವರ ಅಂತ ಶ್ರೀಕೃಷ್ಣ ಒಂದು ಕಡೆ ಗುಡುಗುತ್ತಾನೆ. ಯುದ್ಧ ಮಾಡು, ಆದರೆ ಜ್ವರ ಇಟ್ಕೊಳ್ಬೇಡ ಅಂತ. ಜ್ವರ ಅಂದ್ರೆ ಏನು ಗೊತ್ತಾ? ಅಲ್ಲಿ ಇಂಗ್ಲಿಷ್ ಅಲ್ಲಿ ಒಂದು ಶಬ್ದ ಇದೆ, ಆಂಗ್ಸೈಟಿ ಅಂತ. ಏನೋ ಒಂದು ಬಗೆಯ ಆತಂಕ, ಗೆಲ್ತೀನೋ ಸೋಲ್ತೀನೋ ಗೆಲ್ತೀನೋ ಸೋಲ್ತೀನೋ ಅಂತ. ಯುದ್ಧ ಮಾಡಬೇಕಾದ್ರೆ ಮೊದಲೇನೇನೆ ಸಾಕಷ್ಟು ಚಿಂತೆ ಮಾಡಿ ಯುದ್ಧ ಮಾಡೋತ್ತಿಗೆ ಬಾಣ ಇತ್ಕಡೆಗೆ ಬಿಟ್ಟರೆ ಹತ್ತ ಕಡೆಗೆ ಹೋಗ್ತದೆ. ಹೇಗೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀನೋ ಇಲ್ವೋ ಇನ್ನೂ ಸರಿಯಾಗಿ ಓದೇ ಇರಲ್ಲ, ಸರಿಯಾಗಿ ಓದೋದ ಕಡೆ ಗಮನ ಇಲ್ಲ, ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅನ್ನೋದ್ರ ಕಡೆಗೆ ಗಮನ ಕೊಡ್ತಾ 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 ಆ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಕಷ್ಟವಾಗಿ ಬರುತ್ತೋ ಗೊತ್ತಿಲ್ಲ, ಯಾವ ರೀತಿ ಬರಿತೀನೋ ಗೊತ್ತಿಲ್ಲ ಅಂಥೇಳಿ ಈ ರೀತಿಯಲ್ಲಿ ದಿಗಿಲು ಪಟ್ಕೊಳ್ತಾ ಹೋಗಿ ಹಾಲ್ನಲ್ಲಿ ಕುಳಿತುಕೊಂಡು ಪೆನ್ ಕೈಗೆ ತೆಗೆದುಕೊಂಡ್ರೆ ಆಗಲೇ ಕೈ ನಡುಗಕ್ಕೆ ಶುರುವಾಗಿ ಬೆವರು ಕೂಡ ಬಂದು ಪಟಾರ ಅಂತ ಬಿದ್ದೋಗ್ಬಿಡ್ತದ. ಹೇಗೆ ಆ ಅರ್ಜುನನ ಗಾಂಡೀವ ಅಂತ ಹೇಳ್ತಕ್ಕಂಥ ಅದು ಬಿದ್ದೋಯ್ತು, ಆ ರೀತಿಯಲ್ಲಿ ಇವರು ಪೆನ್ನುಗಳು ಬಿದ್ದೋಗ್ಬಿಡುತ್ತವೆ. ಇದಕ್ಕೆ ಕಾರಣ ಏನು? ಅನವಶ್ಯಕವಾದಂತಹ ಜ್ವರ, ಅದಕ್ಕೆ ಪರೀಕ್ಷೆಯ ಜ್ವರ ಅಂತ ಒಂದು. ಹೀಗೆ ಬೇರೆ ಬೇರೆ ಜ್ವರಗಳೆಲ್ಲ ಇವೆ ನಮಗೆ, ಅದರಲ್ಲಿ ಪರೀಕ್ಷೆ ಜ್ವರ ಅಂತ ಇರ್ತಕ್ಕಂಥದ್ದು. ಇಲ್ಲಿ ಯುದ್ಧಸ್ವ ವಿಗತ ಜ್ವರ, ಜ್ವರವಿಲ್ಲದೆ ಯುದ್ಧ ಮಾಡು ಅಂತಂದ್ರೆ ಯಾವುದೇ ಬಗೆಯ ಆಕಾಂಕ್ಷೆಗಳನ್ನು ಇಡದೆ ಗೆಲ್ತೇನೋ ಸೋಲ್ತೇನೋ ಅಂತ ಹೇಳ್ತಕ್ಕಂತಹ ಈ ಒಂದು ಚಿಂತೆಯನ್ನೇ ಬಿಟ್ಟು ಯುದ್ಧ ಮಾಡು ಅಂತ. ಇದು ನಮಗೆ ಪಾಠ, ನಮ್ಮ ಜೀವನ ಅಂತ ಹೇಳ್ತಕ್ಕಂಥದ್ದು ಒಂದು ಸಂಗ್ರಾಮ. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಹೋರಾಟ ನಡೀತಲೇ ಇರ್ತದೆ, ನಾವು ಹೋರಾಟ ಮಾಡಲೇಬೇಕಾಗಿದೆ. ಆದರೆ ನಮ್ಮ ಜೀವನಕ್ಕೋಸ್ಕರ, ವೈರಿಗಳನ್ನು ಕೊಲ್ಲೋದಕ್ಕೋಸ್ಕರ ಅಲ್ಲ. ಆದರೆ ಈ ಒಂದು ಜೀವನ ಅಂತ ಅನ್ನುವ ಕರ್ಮಕ್ಷೇತ್ರದಲ್ಲೇ ಯುದ್ಧ ಮಾಡ್ತಿರುವಾಗ, ಧರ್ಮಕ್ಷೇತ್ರ ಅಲ್ಲ ಕರ್ಮಕ್ಷೇತ್ರ, ಯುದ್ಧ ಮಾಡ್ತಿರುವಾಗ ಎಲ್ಲ ಬಗೆಯ ಜ್ವರವನ್ನು ಬಿಟ್ಟು ಯುದ್ಧ ಮಾಡು ಅಂತ ಶ್ರೀಕೃಷ್ಣನ ಉಪದೇಶ. ಆತಂಕಗಳನ್ನ, ಆಕಾಂಕ್ಷೆಗಳನ್ನ, ಅಥವಾ ಯಾವುದೋ ಒಂದು ಪ್ರತಿಫಲಾಪೇಕ್ಷೆಯನ್ನ ಬಿಟ್ಟು ಕರ್ಮ ಮಾಡು ಅಂತ ಅರ್ಥ. ಅಂದ್ರೇನು? ಮಾಡೋದ್ರ ಕಡೆ ಗಮನ ಕೊಡು, ಫಲವನ್ನು ಭಗವಂತನಿಗೆ ಬಿಡು ಅಂತ. ಅದರಿಂದಾಗಿ ಒಳ್ಳೆಯದು ಬಂದಾಗ ಅನುಭವಿಸು, ಕೆಟ್ಟದ್ದು ಬಂದಾಗಲೂ ಕೂಡ ಅನುಭವಿಸು, ಅದು ನಿರ್ಲಿಪ್ತನಾಗಿರುವಂತ ಅರ್ಥ. ಎರಡಕ್ಕೂ ಕೂಡ ನಿರ್ಲಿಪ್ತನಾಗಿರ್ಬೇಕಾಗತ್ತೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತ ಹೇಳ್ತಕ್ಕಂಥದ್ದು ಒಂದೇ ನಾಣ್ಯದ ಎರಡು ಮುಖ. ಒಳ್ಳೆಯದನ್ನು ಯಾವಾಗ ನೀವು ನಿರೀಕ್ಷಿಸ್ತಿರೋ ಅದರ ಜೊತೆಯಲ್ಲಿ ಕೆಟ್ಟದ್ದು ಕೂಡ ಬಂದೇ ಬರ್ತದೆ. ಈಗ ಮಾಸ್ಟರ್ ಮಹಾಶಯ ಇನ್ನೊಂದು ಮಾತು ಹೇಳ್ತಾನೆ. ಒಳ್ಳೆಯದು, ಹೆಚ್ಚಾಗಿ ಹಣ ಸಂಪಾದಿಸಲು ನಾನು ಪ್ರಯತ್ನಿಸಬಹುದೇ? ಎಲ್ಲರಿಗೂ ಬಹಳ ಇಷ್ಟವಾದಂತಹ ಪ್ರಶ್ನೆಯನ್ನು ಅವನು ಹಾಕಿದ್ದಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ವಿದ್ಯಾ ಸಂಸಾರದ ಸಲುವಾಗಿ ಬೇಕಾದ್ರೆ ಹಾಗೆ ಮಾಡಬಹುದು, ಹೆಚ್ಚಾಗಿ ಧನಾರ್ಜನೆ ಮಾಡು, ಆದರೆ ಒಳ್ಳೆ ರೀತಿಯಿಂದ. ಜೀವನದ ಉದ್ದೇಶ ಧನಾರ್ಜನೆ ಅಲ್ಲ, ಭಗವಂತನ ಸೇವೆ. ಧನಾರ್ಜನೆಯಿಂದ ಭಗವಂತನ ಸೇವೆ ನಡೆಯುವುದಾದರೆ ಅದು ದೋಷವಾದುದೇನೂ ಅಲ್ಲ. ಎಷ್ಟು ಸ್ಪಷ್ಟವಾಗಿದೆ ಈ ಮಾತು! ಶ್ರೀರಾಮಕೃಷ್ಣರ ಈ ಉಪದೇಶದಿಂದ ನಮ್ಮ ಜೀವನವನ್ನ, ಈ ಆರ್ಥಿಕ ಜೀವನವನ್ನ ಬಹಳ ಚೆನ್ನಾಗಿ ರೂಪಿಸಿಕೊಳ್ಳಬಹುದು. ಹಣ ಸಂಪಾದನೆ ಮಾಡತಕ್ಕಂಥದ್ದು ಏನೂ ಕೆಟ್ಟದ್ದಲ್ಲ ಅಂತ ಒಂದು ಮಾತನ್ನು ಹೇಳಿದರು. ಆದರೆ ಅದು ವಿದ್ಯಾಸಂಸಾರವನ್ನು ಸಾಕೋದಕ್ಕಾಗಿ ಇರಬೇಕು ಅಂತ. ವಿದ್ಯಾಸಂಸಾರ, ಅವಿದ್ಯಾ ಸಂಸಾರ ಅಂತ. ವಿದ್ಯಾಸಂಸಾರ ಅಂತ ಹೇಳಿದ್ರೆ ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮ ಮಾಡತಕ್ಕಂಥದ್ದು. ಶ್ರೀರಾಮಕೃಷ್ಣರ ಈ ಉಪದೇಶದಿಂದ ನಮ್ಮ ಜೀವನವನ್ನ, ಈ ಆರ್ಥಿಕ ಜೀವನವನ್ನ ಬಹಳ ಚೆನ್ನಾಗಿ ರೂಪಿಸಿಕೊಳ್ಬಹುದು. ಹಣ ಸಂಪಾದನೆ ಮಾಡತಕ್ಕಂಥದ್ದು ಏನೂ ಕೆಟ್ಟದ್ದಲ್ಲ ಅಂತ ಒಂದು ಮಾತನ್ನು ಹೇಳಿದರು. ಆದರೆ ಅದು ವಿದ್ಯಾಸಂಸಾರವನ್ನು ಸಾಕೋದಕ್ಕಾಗಿ ಇರಬೇಕು ಅಂತ. ವಿದ್ಯಾಸಂಸಾರ, ಅವಿದ್ಯಾಸಂಸಾರ ಅಂತ. ವಿದ್ಯಾಸಂಸಾರ ಅಂತ ಹೇಳಿದ್ರೆ
ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮ ಮಾಡತಕ್ಕಂಥದ್ದು, ಭಗವಂತನ ಪೂಜೆ ನೈವೇದ್ಯಾದಿಗಳು ಪಾರಾಯಣಾದಿಗಳನ್ನು ಮಾಡತಕ್ಕಂಥದ್ದು, ಆಮೇಲೆ ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು, ಆಮೇಲೆ ಸಾಧು ಸಜ್ಜನರ ಸೇವೆ ಮಾಡತಕ್ಕಂಥದ್ದು, ಆಮೇಲೆ ಧರ್ಮ ಕಾರ್ಯಗಳನ್ನು ಮಾಡತಕ್ಕಂಥದ್ದು, ಇದೆಲ್ಲ ವಿದ್ಯಾ ಸಂಸಾರ. ಅವಿದ್ಯಾ ಸಂಸಾರ ಅಂದ್ರೇನು ಅಂತ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ನೀವೇನೇನು ಕಾಣ್ತಿರೋ ಹೊರಗಡೆ ಅವಿದ್ಯಾ ಸಂಸಾರ ಬಹುಮಟ್ಟಿಗೆ ಕಣ್ಣಿಗೆ ಬೀಳ್ತಕ್ಕಂಥವುಗಳು ಅವುಗಳೇ. ಶ್ರೀರಾಮಕೃಷ್ಣರು ಇಲ್ಲಿ ಆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಅದರ ಜೊತೆಯಲ್ಲಿ ಇನ್ನೊಂದು ಉದಾಹರಣೆಯನ್ನು, ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಜೀವನದ ಉದ್ದೇಶ ಧನ ಅರ್ಜನೆ ಅಲ್ಲ, ಧನ ಬೇಕು, ಧನ ಬೇಕು, ಜೊತೆಗೆ ಸಾಧನ ಬೇಕು. ಬರೀ ಧನವನ್ನ ಹೆಚ್ಚು ಹೆಚ್ಚಾಗಿ ಸೇರಿಸಿಬಿಟ್ರೆ ತಾಪತ್ರಯಗಳು ಹೆಚ್ಚಿಕೊಂಡು ಹೋಗುತ್ತವೆ. ಆ ಹಣವನ್ನು ಎಲ್ಲಿ ಇಡೋದು ಅಂತ ಮೊದಲನೇ ಪ್ರಶ್ನೆ, ಅದನ್ನು ಹೇಗೆ ವಿನಿಯೋಗಿಸೋದು ಅಂತ ಎರಡನೇ ಪ್ರಶ್ನೆ, ಆಮೇಲೆ ಕರಡು ಕಾಕರು ಬಂದಾರು ಇತ್ಯಾದಿ ಬೇರೆ ಬೇರೆ ಚಿಂತೆಗಳು. ಇದರಿಂದಾಗಿ ಮನಸ್ಸಿನಲ್ಲಿ ಭಗವಂತನ ಕುರಿತಾಗಿ ಆಲೋಚಿಸೋದಕ್ಕೆ ತೆರಪೇ ಇಲ್ಲದಂತಾಗಿ ಬಿಡುತ್ತದೆ. ಭಗವಂತನ ಸೇವೆಗಾಗಿ ಆ ಹಣವನ್ನು ಉಪಯೋಗಿಸೋದಕ್ಕೆ ಬೇಕಾದ್ರೆ ಉಪಯೋಗಿಸ್ಕೋಬಹುದು ಅಂತ ಹೇಳಿದ್ರೆ, ಭಗವಂತನ ಸೇವೆ ದಂಡಿಯಾಗಿ ಮಾಡಬೇಕು ಅಂತನೋ ಉದ್ದೇಶದಿಂದ ಇವನು ತುಂಬಾ ಧನಾರ್ಜನೆ ಮಾಡಕ್ಕೆ ಹೊರಟು ಅಂತ ಹೇಳಿದ್ರೆ, ಸೇವೆಗಿಂತ ಧನಾರ್ಜನೆಯ ಕೆಲಸವೇ ಜಾಸ್ತಿ ಆಗಿಬಿಟ್ಟು ಕೊನೆಗೆ ಸೇವೆ ಅಂತ ಹೇಳ್ತಕ್ಕಂಥದ್ದು ದೂರದಲ್ಲೇ ಉಳಿದು ಬಿಡ್ತದೆ. ಭಗವಂತನನ್ನ ಪ್ರೀತಿ, ಭಗವಂತನನ್ನ ಸಂತೋಷ ಪಡಿಸೋದಕ್ಕೆ ಸೇವೆ ಮಾಡಬೇಕು ನಿಜ. ಆದರೆ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿದ ಮಾತ್ರಕ್ಕೆ ಭಗವಂತನನ್ನ ನಾವು ಪ್ರೀತಿಗೊಳಿಸಿದೆವು ಅಂತ ಹೇಳೋದಕ್ಕಾಗೋದಿಲ್ಲ. ಈ ನಡುವೆಂತೂ ಶ್ರೀರಾಮಕೃಷ್ಣರ ಸಂದೇಶಕ್ಕೆ ಅನುಸಾರವಾಗಿ ನಾನು ಇನ್ನೊಂದು ಮಾತನ್ನ ಅರ್ಥ ಮಾಡಿಕೊಳ್ತಾ ಇದ್ದೇನೆ. ದೇವಸ್ಥಾನ ಆದಿಗಳನ್ನ ಕಟ್ಟಿಸುವಂತಹ ಕೆಲಸದ ಬಗ್ಗೆ ನಾನು ಹೆಚ್ಚೇನು ಮಾತನಾಡದೇ ಇದ್ರೂ ಕೂಡ, ನಮ್ಮ ಮನುಷ್ಯರನ್ನ ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡುವುದಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಧನದ ಸದ್ವಿನಿಯೋಗ ಮಾಡಬೇಕು ಅಂತ. ಮುಖ್ಯವಾಗಿ ನಮ್ಮ ಮಕ್ಕಳು, ಯುವಕರು, ಇವರು ಪ್ರತಿಯೊಬ್ಬರು ಕೂಡ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲ, ವಿದ್ಯುತ್ ಶಕ್ತಿಯಂತಹ ಇಚ್ಛಾಶಕ್ತಿ ಉಳ್ಳಂತಹ ವ್ಯಕ್ತಿತ್ವವನ್ನ ಬೆಳೆಸೋದಿಕ್ಕೆ ಈ ಹಣ ಉಪಯೋಗ ಆಗಬೇಕು ಅಂತ. ಮೊನ್ನೆ ತಾನೇ ಒಂದು ಹಳ್ಳಿ ಪ್ರದೇಶಕ್ಕೆ ಹೋಗಿ ಉಪನ್ಯಾಸ ಮಾಡ್ತಾ ಈ ಮಾತನ್ನು ಹೇಳ್ತಾ ಅವರಿಗೆ ಹೇಳಿದೆ ನಾನು, ಹಳ್ಳಿಯ ಜನಗಳು ಕಡ್ಡಿ ಪೈಲವಾನರ ತರ ಇದ್ದಾರೆ. ಯಾವ ಪರಿಶುದ್ಧವಾದಂತಹ ಆ ವಾತಾವರಣದಲ್ಲಿ ಶುಚಿಯಾದ ಗಾಳಿ ನೀರನ್ನ ಪಡೆದು ಯಾವುದೇ ಬಗೆಯ ಕಲಬೆರಕೆಯಲ್ಲಿರತಕ್ಕಂತಹ ಆಹಾರವನ್ನು ತಿಂದು ಅವರು ಕಡ್ಡಿ ಪೈಲವಾನರಾಗಿದ್ದಾರೆ. ಎಂತೆಂತ ಕಟ್ಟುಮಸ್ತಾದಂತಹ ಉಸ್ತಾದರ ತರಹ ಇರಬೇಕಾಗಿತ್ತು ಅವರೆಲ್ಲ. ಸರಿಯಾಗಿ ನೇಗಿಲನ್ನು ಹಿಡಿದು ಉಳುವುದಕ್ಕೆ ಬೇಕಾದಂತಹ ಶಕ್ತಿ ಇಲ್ಲ. ಇಲ್ಲಿ ನಾವು ಗಮನ ಕೊಡಬೇಕಾಗಿದೆ. ಇಲ್ಲಿ ನಮ್ಮ ಧನಾರ್ಜನೆ ಮಾಡಿದಂತಹ ಧನಾರ್ಜನೆ ಅಂತ ಹೇಳ್ತಕ್ಕಂಥದ್ದು ಈ ಶರೀರ ನಿರ್ಮಾಣ ಕಡೆಗೆ, ಬುದ್ಧಿ ನಿರ್ಮಾಣದ ಕಡೆಗೆ ಹೋಗಬೇಕಾಗಿದೆ. ಹಳ್ಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಅನಾಗರಿಕತೆ ಹಾಗೆ ಉಳಿದಿದೆ ಇಂದಿನ ಈ ಒಂದು ಆಧುನಿಕ ಜಗತ್ತಿನಲ್ಲಿ. ಅಂತಹ ಸ್ಥಿತಿ ಆ ಹಳ್ಳಿಗರಿಗೆ ಯಾತಕ್ಕೆ ಬರಬೇಕು? ನಾವು ಸಂಪಾದಿಸಿದ್ದ ಹಣ ಅಂತ ಹೇಳ್ತಕ್ಕಂಥದ್ದು ಆ ದಿಸೆಯಲ್ಲಿ ಬಹಳಷ್ಟು ಹೋಗಬೇಕು ಅಂತ ನಾನು ಬಲವಾಗಿ ಆಲೋಚಿಸ್ತಾ ಇದ್ದೇನೆ. ಈ ನಡುವೆ ಮುಖ್ಯವಾಗಿ ನಮ್ಮ ವಿವೇಕಾನಂದ ಯುವಕ ಸಂಘ ಅಂತ ಹೇಳ್ತಕ್ಕಂಥದ್ದು ಒಂದಿದೆ. ಇಲ್ಲಿ ವಿಶೇಷವಾಗಿ ನಾನು ಆ ದಿಸೆಯಲ್ಲಿ ಗಮನ ಕೊಡ್ತಾ ಇದ್ದೇನೆ. ಮಾತಿನ ಮೂಲಕ ವಿಶೇಷವಾಗಿ ಕೊಡ್ತಾ ಇದ್ದೇನೆ, ಯಾಕೆಂತ ಹೇಳಿದ್ರೆ ಎಷ್ಟು ಅಂತ ಹಣ ಒದಗಿಸೋದಕ್ಕಾಗುತ್ತೆ, ಅದಕ್ಕೋಸ್ಕರ ಎಲ್ಲ ಅವರವರ ಮನೆಯಲ್ಲಿ ಅವರವರ ತಂದೆ ತಾಯಿಗಳು ನೋಡ್ಕೋತಾರೆ. ಇವರು ಯುವಕರಾದ್ರಿಂದ ಸ್ವಬುದ್ಧಿ ಇರತಕ್ಕಂಥದ್ರಿಂದ ಬುದ್ಧಿಗೆ ಸೂಚನೆಯನ್ನು ಕೊಟ್ಟು ಅವರು ಸ್ವಾವಲಂಬಿಗಳಾಗಿ ತಮ್ಮ ತಮ್ಮ ವ್ಯಕ್ತಿತ್ವವನ್ನ ಸ್ವಾಮಿ ವಿವೇಕಾನಂದರು ಯಾವ ಪುರುಷ ಸಿಂಹದ ಒಂದು ಕಲ್ಪನೆಯನ್ನು ಕೊಟ್ಟಿದ್ದಾರೋ ಅಂತ ಬಲಿಷ್ಠವಾದಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಬೇಕು, ಶಾರೀರಿಕವಾಗಿ, ಮಾನಸಿಕವಾಗಿ, ನೈತಿಕವಾಗಿ ಇತ್ಯಾದಿ ಅಂತ ನಾವು ಮಾತನ್ನು ಹೇಳ್ತಾ ಇರ್ತೇನೆ.
ನಮ್ಮ ಯುವಕರು ಮಕ್ಕಳು ಇತ್ಯಾದಿ ಎಲ್ಲ ಚೆನ್ನಾಗಿ ತಿಂದು 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 ಆ ವ್ಯಾಯಾಮ ಮಾಡಿ ಅತ್ತ ಕಡೆ ಶರೀರವನ್ನ ಇತ್ತ ಕಡೆ ಬುದ್ಧಿಯನ್ನ ಇತ್ತ ಕಡೆ ನೀತಿಯನ್ನ ಬೆಳೆಸಿಕೊಂಡು ಅತ್ಯಂತ ಸುಸಂಸ್ಕೃತ ನಾಗರಿಕರಾಗುವ ಕಡೆಗೆ ನಮ್ಮ ಧನ ವಿನಿಯೋಗ ಆಗಬೇಕು ಅಂತನ್ನುವ ಒಂದು ಧಾಟಿಯಲ್ಲಿ ನಾನು ಇತ್ತಿತ್ತ ಹೋಗ್ತಾ ಇದ್ದೇನೆ. ಧನಾರ್ಜನೆಯಿಂದ ಭಗವಂತನ ಸೇವೆ ನಡೆಯುವುದಾದ್ರೆ ಅದು ದೋಷವಾದುದೇನಲ್ಲ ಅಂತ ಹೇಳಿದರು. ಭಗವಂತನ ಸೇವೆ ಅಂತ ಹೇಳಿದ್ರೆ ಏನು, ಯಾವ ರೀತಿಯಲ್ಲಿ ಮಾಡಿದರೆ ಭಗವಂತನ ಸೇವೆ ಆಗ್ತದೆ ಹೇಳೋದು ಕಷ್ಟ. ಅದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳೋದಕ್ಕಾಗುವುದಿಲ್ಲ. ಬಗೆ ಬಗೆಯಿಂದ ಭಗವಂತನ ಸೇವೆ ಮಾಡಬಹುದಾಗಿದೆ. ಶ್ರೀರಾಮಕೃಷ್ಣದೇ ಹೇಳಿದಂತೆ, ಶ್ರೀ ಸ್ವಾಮಿ ವಿವೇಕಾನಂದರೇ ಹೇಳಿದಂತೆ, ಜೀವನದಲ್ಲಿ ಶಿವನ ಕಾಣು ಅಂತನ್ನುವ ಭಾವವನ್ನು ಅನುಸರಿಸಿ ನಾವು ಆ ಬಡಬಗ್ರ ಸೇವೆ ಮಾಡಬಹುದು. ಈ ನಡುವೆ ಕೆಲವರಿಗೆಲ್ಲ ಒಂದೊಂದು ಸೂಚನೆ ಹೇಳ್ತಾ ಇರ್ತೇನೆ. ದುರ್ಗಾ ಪೂಜೆ ಬರ್ತಾ ಇದೆ ನಾಳೆ ದಿವಸ. ಆ 9 ದಿನಗಳಲ್ಲಿ 9 ಜನ ಮುತ್ತೈದೆಯರಿಗೆ, ಯಾವ ಮುತ್ತೈದರು, ಬಡ ಮುತ್ತೈದೆಯರು, ಅತ್ಯಂತ ಬಡ ಮುತ್ತೈದೆಯರನ್ನ ಕರೆಸಿ ಒಂದು ಸೀರೆ, ಒಂದು ಕಣ, ಊಟ, ಭೋಜನ ಕೊಟ್ಟು ಕುಂಕುಮ ಅರಶಿನ ಹಚ್ಚಿ ಹಾರ ಹಾಕಿ ಪೂಜೆ ಮಾಡಿ 5 ರೂಪಾಯಿ ಕಾಣಿಕೆ ಕೂಡ ಕೊಟ್ಟು ನಮಸ್ಕಾರ ಮಾಡಿ ಕಳಿಸಿ. ದಿವಸಕ್ಕೆ ಒಬ್ಬೊಬ್ಬ ಮುತ್ತೈದೆಯಂತೆ ನವರಾತ್ರಿಯನ್ನು ಆಚರಿಸಿ ಅಂತ ಕೆಲವರಿಗೆಲ್ಲ ಸೂಚನೆ ಕೊಡ್ತಾ ಇದ್ದೇನೆ ಅಂತ ಇಲ್ಲಿ ಎಲ್ರಿಗೂ ಹೇಳಿದ್ರಿಂದ ಯಾರು ಬೇಕಾದ್ರೂ ತಗೊಳ್ಬಹುದು ಅಂತ ತಾತ್ಪರ್ಯ. ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರು, ಶ್ರೀಮಾತೆ ಶಾರದಾದೇವಿಯರು, ಶ್ರೀರಾಮಕೃಷ್ಣರು ಈ ಸ್ತ್ರೀ ಜನಾಂಗವನ್ನು ಮೇಲೆತ್ತಬೇಕು ಅಂತನ್ನುವ ಯಾವ ಒಂದು ಆಕಾಂಕ್ಷೆಯನ್ನ ಬಗೆ ಬಗೆಯಾಗಿ ವ್ಯಕ್ತಪಡಿಸಿದ್ದಾರೆ ಅದರ ಆಧಾರದ ಮೇಲೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಸ್ತ್ರೀ ಜನಾಂಗದಲ್ಲಿ ಈ ರೀತಿಯ ಒಂದು ಸ್ವಲ್ಪ ನಾವು ಕಾರ್ಯವನ್ನು ಮಾಡಿದಾಗ ಆ ಸ್ತ್ರೀ ಜನರ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ಜಗನ್ಮಾತೆ ಅವಳು ಖಂಡಿತವಾಗಿ ಸಂತೋಷ ಪಡ್ತಾಳೆ. ನೀವು ಒಂದು ದೇವಸ್ಥಾನ ಕಟ್ಟಿದಂತಹ ಪುಣ್ಯ ಫಲವನ್ನು ಈ ಮೂಲಕ ಪಡೆಯಬಹುದಾಗಿದೆ. ಇಂತಿಂತಹ ಮಾರ್ಗಗಳೆಲ್ಲ ಹಲವಾರು ಇವೆ, ಹಲವಾರು ಇವೆ. ಇವೆಲ್ಲವೂ ಕೂಡ ಭಗವಂತನ ಸೇವೆಯೇ ಆಗುತ್ತದೆ. ಆದರೆ ಶ್ರೀರಾಮಕೃಷ್ಣ ಮೊದಲೇ ಹೇಳಿದ್ದಾರೆ, ಪ್ರತಿಫಲಾಪೇಕ್ಷೆಯನ್ನು ಬಿಟ್ಟು ಅವರು ನಮ್ಮನ್ನು ಹೊಗಳಬೇಕು, ಇವರು ನಮ್ಮನ್ನು ಹೊಗಳಬೇಕು, ನಮ್ಮ ಹೆಸರು ಪೇಪರ್ಲ್ಲಿ ಬರಬೇಕು ಅಂತ ಹೇಳ್ತಕ್ಕಂಥ ಈ ಒಂದು ಮೋಹವನ್ನು ಬಿಟ್ಟು ಪ್ರೀತಿಯಿಂದ, ಪ್ರೇಮದಿಂದ, ನಿಷ್ಕಾಮ ಭಾವದಿಂದ ಮಾಡಿ ತೃಪ್ತನಾದೆ. ಈ ರೀತಿಯಲ್ಲಿ ಮಾಡೋದಕ್ಕೊಂದು ಅವಕಾಶ ಕೊಟ್ಟಿಯಲ್ಲ ಅಮ್ಮ, ನಿನಗೆ ನಮಸ್ಕಾರ ಅಂತೇಳಿ ಈ ರೀತಿಯಲ್ಲಿ ಕೃತಜ್ಞತಾ ಭಾವದಿಂದ ಮಾಡಿತು ಅಂತ ಹೇಳಿದ್ರೆ ಯಾತಕ್ಕೆ ಅದು ಒಳ್ಳೆಯ ಸೇವೆ ಆಗುವುದಿಲ್ಲ? ಯಾತಕ್ಕೆ ಅದರಿಂದ ಭಗವಂತನ ಪ್ರೀತಿ ಆಗುವುದಿಲ್ಲ? ನಮಗೆ ಆ ಬಗೆಯ ಕರ್ಮದಿಂದ ಒಂದು ಬಗೆಯ ಆನಂದ ಉತ್ಪನ್ನವಾಗುತ್ತದೆ. ಮಂಗಳಕರವಾದಂತಹ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಬಂದಾಗ ನಮ್ಮೊಳಗಡೆ ತಾನೇ ತಾನಾದಂತಹ ಒಂದು ಆನಂದ ಉತ್ಪನ್ನ ಆಗುತ್ತದೆ. ಈ ಆನಂದಕ್ಕೆಲ್ಲ ನೀವು ಭಾಗಿಗಳಾಗಬಲ್ರಿ. ಮಾಸ್ಟರ್ ಮಹಾಶಯ ಈಗ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಹೆಂಡತಿಯ ಮಕ್ಕಳನ್ನ ಎಲ್ಲಿಯವರೆಗೆ ಸಾಕಿ ಸಲಹಬೇಕು ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅವರ ಅನ್ನ ಬಟ್ಟೆಗೆ ತೊಂದರೆ ಆಗ್ತಾ ಇರುವವರೆಗೆ. ಆದರೆ ಮಕ್ಕಳು ತಮ್ಮ ಕಾಲ ಮೇಲೆ ತಾವೇ ನಿಂತುಕೊಳ್ಳೋದಕ್ಕೆ ಸಮರ್ಥರಾದರೂ ಅಂದರೆ ಮತ್ತೆ ಅವರ ಹೊರೆಯನ್ನ ಹೊತ್ತುಕೊಳ್ಳುವ ಅವಶ್ಯಕತೆಯೇನು ಇರೋದಿಲ್ಲ. ಹಕ್ಕಿಯ ಮರಿ ಮೇವು ಹುಡುಕೋದಕ್ಕೆ ಕಲಿತ್ಕೊಂಡ ಬಳಿಕ ಅದೇನಾದರೂ ತಾಯಿ ಹತ್ತಿರಕ್ಕೆ ಗುಟುಕಿಗಾಗಿ ಬಂತು ಅಂತಂದ್ರೆ ತಾಯಿ ಹಕ್ಕಿ ಅದನ್ನ ಕುಟುಕಿ ಓಡಿಸಿ ಬಿಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸ್ವಾರಸ್ಯಕರವಾದಂತಹ ಅಂಶವೇ ಸರಿ. ಮಕ್ಕಳು ಮರಿಗಳನ್ನ ಎಲ್ಲಿಯವರೆಗೆ ಸಾಕಿ ಸಲಹಬೇಕು? ಇದೊಂದು ಕರ್ತವ್ಯ ಪ್ರಜ್ಞೆಯ ಮಾತು. ನಾವು ಇವತ್ತು ಲೋಕದಲ್ಲಿ ಕಾಣತಕ್ಕಂತಹದ್ದೇನು ಅಂತ ಹೇಳಿದ್ರೆ ಮಕ್ಕಳು ಮರಿಗಳನ್ನ ಎಲ್ಲಿವರೆಗೆ ಸಾಕ್ತೇವೆ ಅಂದ್ರೆ ಅವರಿಗೆ ಮತ್ತೆ ಮದುವೆ ಮಾಡಿಸೋವರೆಗೆ. ಮದುವೆ ಮಾಡಿಸ್ತು ಅಂತಂದ್ರೆ ಕರ್ತವ್ಯ ಮುಗಿಯಿತು ಅಂತ ಕೆಲವರು ತಿಳ್ಕೊಳ್ಳೋದುಂಟು. ಆದ್ರೆ ಇನ್ನು ಕೆಲವರು ಹೀಗೂ ತಿಳಿಯೋದುಂಟು, ಮದುವೆ ಮಾಡಿಸಿ ಅವರಿಗೂ ಒಂದು ಮಗುವಾಗಿ ಮೊಮ್ಮಗನ ಮುಖವನ್ನು ನೋಡಿದ್ರೆ ಅಂತನೋ ಒಂದು ಭಾವನೆ ಇರುತ್ತದೆ. ಇನ್ನು ಕೆಲವರಿಗೆ ಮೊಮ್ಮಗನ ನೋಡಿದ್ರು ಕೂಡ ತೃಪ್ತಿಯಾಗೋದಿಲ್ಲ, ಮರಿಮಗನನ್ನು ನೋಡಬೇಕು. ಇಲ್ಲಿವರೆಗೆ ಹೋಗ್ತಾ ಇರುತ್ತೆ, ನನ್ನ ಕರ್ತವ್ಯ ಮುಗಿಲಿಲ್ಲ ಅಂತ ಮುದುಕಪ್ಪ ಮುದುಕಮ್ಮನು ಕೂಡ ಯೋಚನೆ ಮಾಡತಕ್ಕಂಥದ್ದು. ಇದನ್ನೆಲ್ಲ ಗಮನಿಸಿ ಆತ
ಕೇಳಿದಂತಹ ಪ್ರಶ್ನೆ. ಆದರೆ ಶ್ರೀರಾಮಕೃಷ್ಣರು ಹಕ್ಕಿಗಳ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಎಲ್ಲಿಯವರೆಗೆ ಆ ಹಕ್ಕಿಗಳು ಸ್ವತಂತ್ರವಾಗಿ ಹಾರಿ ಸ್ವತಂತ್ರವಾಗಿ ತಮ್ಮ ಗುಟುಕುಗಳನ್ನು ಸ್ವೀಕರಿಸೋದಕ್ಕೆ ಸಮರ್ಥವಾಗುವುದಿಲ್ಲೋ ಅಲ್ಲಿವರೆಗೂ ನೋಡಿಕೊಳ್ಬೇಕು. ಆಮೇಲೆ ಕುಟುಕಿ ಹೇಗೆ ಅವುಗಳು ಓಡಿಸುತ್ತವೋ ಹಾಗೆ ತಂದೆ ತಾಯಿಗಳು ಈ ಮಕ್ಕಳನ್ನು ಹೊರಗೆ ಕಳಿಸಬೇಕು ಅನ್ನುವ ಅಭಿಪ್ರಾಯದ ಮಾತುಗಳನ್ನು ಹೇಳಿದಾಗ ಯಾರು ಮೋಹಭರಿತರಾಗಿರ್ತಾರೋ ಅವರು ಹೇಳ್ತಾರೆ ಶ್ರೀರಾಮಕೃಷ್ಣ ಇದೇನು ಹೇಳ್ತಿದ್ದಾರೆ ಅಂತ. ಆದರೆ ಯಾರಿಗೆ ಮಕ್ಕಳು ಮರಿಗಳೇ ತಂದೆ ತಾಯಿಗಳನ್ನು ಹೊರಗಡೆ ಓಡಿಸಿದಾರೋ ಅವರು ಹೇಳ್ತಾರೆ ನಾವು ಕಳಿಸೋದು ಬರಲು ಮಕ್ಕಳೇ ನಮ್ಮನ್ನು ಕಳಿಸ್ಬಿಟ್ಟಲ್ಲ ಅಂತ. ಇವತ್ತಿನ ಈ ನಾಗರಿಕತೆ ಅಂತ ಹೇಳ್ತಕ್ಕಂಥದ್ದು ತನ್ನಷ್ಟಕ್ಕೆ ಎಲ್ಲ ನಮ್ಮನ್ನ ಬೇರ್ಪಡಿಸ್ತಾ ಇರ್ತದೆ, ಸ್ವತಂತ್ರವಾಗಿರುವಂತೆ ಮಾಡ್ತಾ ಇರ್ತದೆ. ಅಂದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳು ಮರಿಗಳನ್ನ ಅವ್ರ ಸ್ವತಂತ್ರ ಜವಾಬ್ದಾರಿ ಬರುವವರೆಗೆ ಕಾಪಾಡಿ ಆಮೇಲೆ ಅವ್ರನ್ನ ಸ್ವತಂತ್ರವಾಗಿ ಬಿಟ್ಟು ಇವರು ತಮ್ಮ ಪಾಡಿಗೆ ಭಗವಂತನ ಸ್ಮರಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ಶ್ರೀರಾಮಕೃಷ್ಣ ಮುಖ್ಯ ಉದ್ದೇಶ. ಮಾಸ್ಟರ್ ಮಾಷೆಯ ಮುಂದೆ ಕೇಳ್ತಾನೆ ಎಲ್ಲಿಯವರೆಗೆ ಕರ್ಮ ಮಾಡುತ್ತಿರಬೇಕು? ಆಗಲೇ ಕರ್ಮದ ಮಾತನ್ನು ಹೇಳಿದ, ಕರ್ಮ ಮಾಡ್ತಾ ಭಗವಂತ ಸ್ಮರಣೆ ಮಾಡೋಕ್ಕಾಗತ್ತೆ ಅಂತ ಹೇಳ್ತಕ್ಕಂಥ ಆ ಒಂದು ವಿಚಾರವನ್ನು ಹೇಳಿದ. ಈಗ ಅದೇ ಕರ್ಮಯೋಗದ ಮಾತನ್ನು ಮತ್ತೊಮ್ಮೆ ಎತ್ತಿ ಈ ಒಂದು ಲೌಕಿಕ ಕರ್ಮ ಅಂತ ಹೇಳ್ತಕ್ಕಂಥದ್ದು ಎಲ್ಲಿವರೆಗೆ ಮಾಡ್ಕೊಂಡು ಬರಬೇಕು, ಅಥವಾ ಕರ್ಮಯೋಗ ಅಂತ ನೀವೇನು ಹೇಳಿದ್ರು, ಕರ್ಮ ಫಲಾಪೇಕ್ಷೆಯಲ್ಲದೇನೆ ಮಾಡ್ಕೊಂಡು ಬರಬೇಕು ಅಂತ ಯಾವ ಮಾತನ್ನು ಹೇಳಿದ್ರು, ಅದನ್ನ ಎಲ್ಲಿವರೆಗೆ ಮಾಡ್ಕೊಂಡು ಬರಬೇಕು? ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ಫಲ ಬಿಟ್ಟೊಡನೆ ಹೂವು ಉದರಿ ಹೋಗ್ತದೆ, ಭಗವಂತನ ಸಾಕ್ಷಾತ್ಕಾರವಾದ ನಂತರ ಕರ್ಮ ಮಾಡುವುದರ ಅವಶ್ಯಕತೆಯೇನು ಇರೋದಿಲ್ಲ, ಮಾಡೋದಕ್ಕೆ ಇಚ್ಛೆ ಕೂಡ ಆಗೋದಿಲ್ಲ. ಫಲ ಬಿಟ್ಟೊಡನೆ ಹೂವು ಹೇಗೆ ಉದುರಿ ಹೋಗ್ತದೋ ಅದೇ ರೀತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರ ಆದ ಮೇಲೆಯೇ ಕರ್ಮ ಅಂತ ಹೇಳ್ತಕ್ಕಂಥದ್ದು ಹೊರಟೋಗುತ್ತದೆ. ಭಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಪರಾವರ ಸ್ವರೂಪನಾದಂತಹ ಪರಮಾತ್ಮನನ್ನು ಅರಿತುಕೊಂಡಾಗ ಮಾತ್ರವೇ ಸಕಲ ಕರ್ಮ ಬಂಧನಗಳು ಕೂಡ ನಾಶವಾಗಿ ಹೋಗಬೇಕು, ಕತ್ತರಿಸಿ ಹೋಗಲ್ಪಡುತ್ತವೆ ಅಂತ ಹೇಳಿದ್ರು ಉಪನಿಷತ್ನಲ್ಲಿ. ಅದೇ ಮಾತನಲ್ಲಿ ಹೇಳ್ತಾ ಇದ್ದಾರೆ ತನ್ನಷ್ಟಕ್ಕೆ ಕರ್ಮ ಮಾಡ್ತಕ್ಕಂಥದ್ದು ಬಿದ್ದು ಹೋಗ್ಬಿಡುತ್ತದೆ, ಕರ್ಮ ಆಸಕ್ತಿ ಅಂತ ಹೇಳ್ತಕ್ಕಂಥದ್ದು ಬಿದ್ದು ಹೋಗ್ತದೆ. ಅಲ್ಲಿವರೆಗೆ ನಾವು ಆ ಕರ್ಮವನ್ನು ಬಿಡುವಂತಿಲ್ಲ. ಆ ಕರ್ಮ ಯಾವ ರೀತಿಯಲ್ಲಿ ಬಿದ್ದೋಗುತ್ತೆ, ಯಾತಕ್ಕೋಸ್ಕರ ಬಿದ್ದೋಗುತ್ತೆ ಅಂತ ಹೇಳ್ತಕ್ಕಂಥದ್ದನ್ನ ಮುಂದಿನ ಮಾತನ್ನು ಹೇಳ್ತಾರೆ. ಕುಡುಕ ಹೆಚ್ಚಾಗಿ ಮದ್ಯ ಕುಡಿದ ಎಂದ್ರೆ ಆತ ಪ್ರಜ್ಞೆ ಇಟ್ಕೊಂಡಿರೋದಕ್ಕಾಗೋದಿಲ್ಲ. ಎಲ್ಲೋ ಒಂದೆರಡಾಣಿಯಷ್ಟು ಮಾತ್ರ ಕುಡಿದ್ರೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಬಲ್ಲ. ಭಗವಂತನ ಕಡೆಗೆ ನಾವು ಮುಂದುವರೆದಷ್ಟು ಆತ ನಮ್ಮ ಕೆಲಸ ಕಾರ್ಯಗಳನ್ನ ಕಡಿಮೆ ಮಾಡಿಕೊಂಡು ಬಿಡ್ತಾನೆ, ಹೆದರ್ಕೊಳ್ಬೇಡ. ಈ ಮಾತಿನಿಂದ ನಮ್ಗೇನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಕುಡುಕ ಕುಡಿದಾಗ ಅವನಿಗೆ ಹೇಗೆ ಅಮಲೆ ಇರ್ತದೋ ಆ ಅಮಲಿನ ಬರದಲ್ಲಿ ಅವನು ತನ್ನ ಮೇಲಿನ ಪ್ರಜ್ಞೆಯನ್ನೇ ಇಟ್ಕೊಳ್ಳೋಕೆ ಸಾಧ್ಯ ಆಗದೆ ಇದ್ದ ಮೇಲೆ ಇನ್ನು ಬಾಕಿ ಉಳಿದ ಕರ್ತವ್ಯ ಪ್ರಜ್ಞೆ ಇಟ್ಕೊಂಡು ಕರ್ಮ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅವನ ಹತ್ರ? ಅವನು ಸಾಧ್ಯವಾಗುವುದಿಲ್ಲ. ಹಾಗೇನೇನೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಭಕ್ತಿ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ವೃದ್ಧಿಯಾದಾಗ ಒಳಗಡೆ ಆನಂದ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಸ್ಫರಿಸ್ತಾ ಇರುವಾಗ ಈ ಕರ್ಮಗಳ ರಗಳೆ ಯಾಕೆ? ಕರ್ಮ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಶುಷ್ಕವಾಗಿ ಬಿಡ್ತದೆ, ಮಾಡಬೇಕು ಅಂತ ಮನಸ್ಸಾಗುವುದಿಲ್ಲ, ತನ್ನಷ್ಟಕ್ಕೆ ಬಿಟ್ಟು ಹೋಗ್ತದೆ. ಬಳಿಕ ಹೇಳ್ತಾರೆ ಒಂದು ಮಾತು, ಸದ್ಯ ಮಾಡಬೇಕಾಗಿರುವ ಕೆಲಸಗಳನ್ನ ಮಾಡಿ ಮುಗಿಸಿಬಿಡು. ಬಳಿಕ ನಿಶ್ಚಿಂತೆಯಿಂದ ಇರಬಲ್ಲೆ, ಸದ್ಯ ಮಾಡಲೇಬೇಕಾಗಿರುವ ಕರ್ಮಗಳನ್ನ ಮಾಡಿ ಮುಗಿಸಿಬಿಡು, ಬಳಿಕ ನಿಶ್ಚಿಂತೆಯಿಂದ ಇರಬಲ್ಲೆ ಅಂತ ಹೇಳಿ ಒಂದು ಉದಾಹರಣೆ ಕೊಡ್ತಾರೆ. ಭಗವಂತನ ಕಡೆಗೆ ಗೃಹಿಣಿ ಅಡಿಗೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿ ಸ್ನಾನಕ್ಕೆ ಹೋದಳು ಅಂದ್ರೆ ಮತ್ತೆ ಕರೆದರೆ ಹಿಂತಿರುಗಿ ಬರೋದಿಲ್ಲ, ಗಂಟಲು ಕಿತ್ಕೊಂಡ್ರೂ ಹಿಂತಿರುಗಿ ಬರೋದಿಲ್ಲ ಅಂತ ಹೇಳ್ತಾರೆ. ಈ ಉದಾಹರಣೆ ನಮ್ಮ ದಕ್ಷಿಣ ಭಾರತೀಯರಿಗೆ ಬಹಳ ಬೇಗ ಅರ್ಥ ಆಗೋದು ಕಷ್ಟ ಆಗುತ್ತೆ. ಗೃಹಿಣಿ ಅಡಿಗೆ ಮಾಡಿ ಸ್ನಾನಕ್ಕೆ ಹೋಗೋದಿಲ್ಲಾದ್ರೂ ಉಂಟೆ, ಸ್ನಾನ ಮಾಡಿಯೇ ಅಡಿಗೆಗೆ ಬರಬೇಕು ಅಂತ ಇಲ್ಲಿ ಕ್ರಮ ಇರೋದು. ಯಾಕೆಂತಂದ್ರೆ ನಾವು ನೈವೇದ್ಯಕ್ಕೆ ಅದನ್ನು ಉಪಯೋಗಿಸ್ಕೊಳ್ಬೇಕಾಗಿದೆ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಈ ಮಾತನ್ನು ಸ್ವಲ್ಪ ಹಿಂದೂ ಮುಂದಾಗಿ ಹೇಳಿದ್ರಲ್ಲ ಏನರ್ಥ, ಅದಕ್ಕೋಸ್ಕರವೇ ಸ್ವಲ್ಪ ನಮಗೂ ಸ್ವಲ್ಪ ಹಿಂದೂ ಮುಂದೆ ಗೊತ್ತಿರಬೇಕಾಗುತ್ತದೆ. ಅದೇನು ಅಂತ ಹೇಳಿದ್ರೆ ಬಂಗಾಳ ದೇಶದಲ್ಲಿ ಸೆಕೆ ಸೆಕೆ ಸೆಕೆ, ಊಟ ಮಾಡುವಾಗ ಎರಡು ಖರ್ಚಿಫ್ ಒದ್ದೆ ಆಗಿಬಿಡುತ್ತೆ ಬೆವರು ಒರೆಸ್ಕೊಂಡು. ಇನ್ನು ಅಡುಗೆ ಮಾಡುವವರಿಗೆ ಎಷ್ಟು ಬೆವರು ಬಂದಿರಬೇಕು ಅಂತ ಯೋಚನೆ ಮಾಡಿ. ಆದ್ರಿಂದ ಅಡುಗೆ ಮಾಡಿ ಅವ್ರು ಸ್ನಾನಕ್ಕೆ ಹೊರಟೋಗ್ಬಿಡ್ತಾರೆ ಅಂತನ್ನುವ ಮಾತು ಇಲ್ಲಿ ಅನ್ವಯ ಆಗ್ತದೆ. ಇನ್ನೊಂದು
ಯಾಕೆ ಯಾತಕ್ಕೋಸ್ಕರ ಈ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಸದ್ಯ ಮಾಡಬೇಕಾಗಿರುವ ಕೆಲಸಗಳನ್ನ ಮಾಡಿ ಮುಗಿಸ್ಬಿಡು, ಬಳಿಕ ನಿಶ್ಚಿಂತೆಯಿಂದ ಇರಬಹುದು ಅಂತ. ಗೃಹಸ್ಥರಾಗಿ ಎಲ್ಲಿಯವರೆಗೆ ಕ್ಲುಪ್ತವಾಗಿ ಯುಕ್ತವಾಗಿ ವಿಧಿಪೂರ್ವಕವಾಗಿ ಎಷ್ಟು ಕರ್ಮಗಳನ್ನ ಮಾಡಬೇಕೋ ಅವುಗಳನ್ನೆಲ್ಲ ಮಾಡಿ ಮುಗಿಸಿಬಿಡ್ಬೇಕು. ಸರಿಯಾಗಿ ಒಂದು ಯೋಜನೆಯನ್ನ ರಚಿಸಿಕೊಂಡು ಮಾಡಿ ಮುಗಿಸಿಬಿಡ್ಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ. ಯಾತಕ್ಕೆ ಅದನ್ನ ಮುಗಿಸಿದ ಮೇಲೆ ಮಾತ್ರ ಮತ್ತೆ ಅವ್ರ ಹತ್ರಕ್ಕೆ ಹೋಗಬಾರದು, ಆ ಕೆಲಸದ ಕಡೆಗೆ ಹೋಗಬಾರದು, ಆ ಕರ್ತವ್ಯ ಅಂತ ಹೇಳ್ತಕ್ಕಂಥ ಅದು ಉಂಟು ಅಂತ ಹೇಳೋದಕ್ಕೆ ಹೋಗಬಾರದು. ನಾನು ಇಂಥದ್ದೆಲ್ಲ ಮಾಡಿದೆ ಯಶಸ್ವಿಯಾಗಿ ಮಾಡಿದೆ ಅಂತ ಹತ್ತಾರು ಜನ ಹತ್ರ ಹೇಳ್ಕೊಳ್ಳೋದಕ್ಕೂ ಹೋಗಬಾರ್ದು. ಯಾತಕ್ಕೆ ಹೋಗಬಾರ್ದು? ಭಗವಂತನ ಧ್ಯಾನದಲ್ಲಿ ಸಂಪೂರ್ಣ ನಿರತರಾಗುವುದಕ್ಕೆ ಆ ಉಳಿದ ಕಾಲಾವಕಾಶವನ್ನ ಶಾರೀರಿಕ ಶಕ್ತಿಯನ್ನ ಬಳಸಿಕೊಳ್ಳಬೇಕು. ಶ್ರೀರಾಮಕೃಷ್ಣದ ಇಡೀ ಜೀವನ ಸಂದೇಶವನ್ನು ನಾವು ಸಮಗ್ರವಾಗಿ ಅರಿತುಕೊಂಡಾಗ ಮಾತ್ರವೇ ಅಲ್ಲಲ್ಲಿ ಅಲ್ಲಲ್ಲಿ ಅವರು ಹೇಳಿದಂತಹ ಮಧ್ಯೆ ಮಧ್ಯೆ ಹೇಳಿದಂತಹ ಮಾತುಗಳ ಹಿಂದು ಮುಂದು ನಮಗೆ ಈ ರೀತಿಯಲ್ಲಿ ಅರ್ಥ ಆಗುತ್ತೆ. ಶ್ರೀರಾಮಕೃಷ್ಣದ ಪ್ರಧಾನವಾದಂತಹ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮೆಲ್ಲರ ಮನಸ್ಸನ್ನು ಕೂಡ ಭಗವಂತನ ಕಡೆಗೆ ಕಳಿಸುವಂತಹದ್ದು. ಅಲ್ಲೇ ಸ್ವಾರಸ್ಯ ಇರುವುದು, ಅದೊಂದೇ ತಥ್ಯ, ಅದೊಂದೇ ಸತ್ಯ, ಅಲ್ಲೊಂದೇ ಶಾಶ್ವತ ಅಂತ ಹೇಳ್ತಕ್ಕಂಥ ಮಾತನ್ನ ಅವ್ರಿಗೆ ಎಷ್ಟು ಹೇಳಿದ್ರು ತೃಪ್ತಿ ಇಲ್ಲ, ಮತ್ತೆ ನಮಗೆ ಅದೆಷ್ಟು ಹೇಳಿದ್ರು ಬೋರ್ ಆಗಿಬಿಡುತ್ತೆ. ಏನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಿರಲ್ಲ, ಇನ್ನೇನು ಸ್ವಾರಸ್ಯವಾಗಿ ಕಥೆಗೀತೆ ಉಪಕಥೆ ಇತ್ಯಾದಿ ಹೇಳಿ ಅದನ್ನು ಹೇಳ್ತಾರೆ ಶ್ರೀರಾಮಕೃಷ್ಣರು. ಮುಂದೆ ಮಾಸ್ಟರ್ ಮಹಾಶಯ ಕೇಳ್ತಾ ಇದ್ದಾನೆ, ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಏನು, ಭಗವಂತನ ದರ್ಶನ ಅಂತಂದ್ರೆ ಏನು, ಅದನ್ನು ಪಡೆದುಕೊಳ್ಳುವ ಬಗೆ ಹೇಗೆ? ಇದನ್ನೆಲ್ಲ ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಕೇಳಿದ್ದ ಅವನು. ಈಗ ಮತ್ತೆ ಮತ್ತೆ ಅವನು ಕೇಳಬೇಕು ಅಂತ ಅನಿಸ್ತದೆ. ಕಾರಣ ಎಷ್ಟು ಕೇಳಿದ್ರು ಎಷ್ಟು ಹೇಳಿದ್ರು ಅದು ಅರ್ಥ ಆಗುದಿಲ್ಲ. ಶ್ರೀರಾಮಕೃಷ್ಣ ಕೂಡ ಅದಕ್ಕೆ ಮತ್ತಷ್ಟು ಹೇಳೋದಕ್ಕಿರುತ್ತೆ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೂಪದಲ್ಲಿ ಹೇಳ್ತಾರೆ. ಈಗ ಒಂದು ರೂಪದಲ್ಲಿ ಹೇಳ್ತಾರೆ ನೋಡಿ, ಉತ್ತರ ಕೊಡ್ತಾರೆ. ವೈಷ್ಣವರು ಹೇಳ್ತಾರೆ, ಮುಮುಕ್ಷುಗಳಲ್ಲಿ ಮತ್ತು ಮುಕ್ತರಲ್ಲಿ ವಿವಿಧ ಅಂತಸ್ತಿನವರು ಇದ್ದಾರೆ. ಅವರೇ ಪ್ರವರ್ತಕರು, ಸಾಧಕರು, ಸಿದ್ಧರು, ಸಿದ್ಧರ ಸಿದ್ಧರು. ಯಾರು ಈಗ ತಾನೇ ಮಾರ್ಗಕ್ಕೆ ಇಳಿದಾರೋ, ಸಾಧನಾ ಮಾರ್ಗಕ್ಕೆ ಇಳಿದಿದ್ದಾರೋ ಅವರೇ ಪ್ರವರ್ತಕರು. ಯಾರು ಸಾಧನೆ ಭಜನೆ ಮಾಡ್ತಾ ಇದ್ದಾರೋ, ಪೂಜೆ ಜಪ ಧ್ಯಾನ ಭಗವನ್ನಾಮ ಗುಣಕೀರ್ತನೆ ಮಾಡ್ತಾ ಇದ್ದಾರೋ ಅವರೇ ಸಾಧಕರು. ಯಾರು ಭಗವಂತನಿದ್ದಾನೆ ಅನ್ನೋದನ್ನ ತಮ್ಮ ಸ್ವಂತ ಅನುಭವದಿಂದ ಅರಿತುಕೊಂಡಿದ್ದಾರೋ ಅವರೇ ಸಿದ್ಧರು. ಇದನ್ನು ವಿವರಿಸಲು ವೇದಾಂತದಲ್ಲಿ ಒಂದು ಉಪಮಾನ ಇದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಮನೆಯ ಯಜಮಾನ ಕತ್ತಲೆಯ ಕೊಠಡಿಯಲ್ಲಿ ಮಲಗಿದ್ದಾನೆ. ಒಬ್ಬ ಆತನನ್ನ ಕತ್ತಲೆಯಲ್ಲೇ ತಡವರಿಸಿಕೊಂಡು ಹುಡುಕ್ತಾ ಇದ್ದಾನೆ. ಒಂದು ಸೋಫಾಕ್ಕೆ ಕೈ ಹಾಕಿ ಹೇಳ್ತಾನೆ, ಇದಲ್ಲ. ಕಿಟಕಿಗೆ ಕೈ ಹಾಕಿ ಹೇಳ್ತಾನೆ, ಇದಲ್ಲ. ಬಾಗಿಲಿಗೆ ಕೈ ಹಾಕಿ ಹೇಳ್ತಾನೆ, ಇದಲ್ಲ. ನೇತಿ ನೇತಿ ಅಂತಲೇ ಮುಂದುವರಿತಾ ಇದ್ದಾನೆ. ನೇತಿ ನ ಇತಿ ಇದಲ್ಲ ಇದಲ್ಲ ಅಂತಲೇ ಮುಂದುವರಿತಾ ಇದ್ದಾನೆ. ಕೊನೆಗೆ ಯಜಮಾನನ ಶರೀರ ಕೈಗೆ ತಾಗ್ತದೆ. ಆಗ ಹೇಳ್ತಾನೆ, ಓ ಇಲ್ಲೇ ಇದ್ದಾರೆ ಯಜಮಾನರು. ಅಂದ್ರೆ ಯಜಮಾನ ಇರುವುದರ ಅನುಭವ ಆತನಿಗೆ ಬಂತು. ಯಜಮಾನನೇನೋ ಆತನ ಕೈಗೆ ಸಿಕ್ಕಿದ, ಆದರೆ ಆತನನ್ನ ವಿಶೇಷವಾಗಿ ಇನ್ನೂ ಅರಿತಿಲ್ಲ. ಇದು ಸಿದ್ಧರ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಏನು ಅಂತ ಕೇಳೋದಿಕ್ಕೆ ಈ ವರ್ಣನೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಸ್ವಾರಸ್ಯವಾಗಿದೆ. ಬೇರೆ ಬೇರೆ ಮಟ್ಟದ ಜನರಿಗೆ ಬೇರೆ ಬೇರೆ ಮಟ್ಟದ ಸಾಕ್ಷಾತ್ಕಾರ ಆಗತ್ತೆ ಅನ್ನೋದನ್ನ ತಿಳಿಸೋದಿಕ್ಕೆ ಈ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಿದ್ಧ ಅಂತ ಹೇಳ್ತಕ್ಕಂಥವನು ಸಾಧನೆ ಮಾಡಿ ಸಿದ್ಧಿಯನ್ನ ಪಡೆದವನು ಅಂದ್ರೆ ಭಗವಂತನನ್ನ ಕಂಡವನು ಅಂತ. ಯಾವ ರೀತಿಯಲ್ಲಿ ಅವನು ಇದಲ್ಲ 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 ಅಂತ ಹೇಳಿ ಕೊನೆಗೆ ಆ ಯಜಮಾನನ ಮುಟ್ಟಿ ಇವನೇ ಇಲ್ಲಿದ್ದಾನೆ ಅಂತ ತಿಳ್ಕೊಡ್ತಾನ. ಅಷ್ಟರ ಮಟ್ಟಿಗೆ ಮಾತ್ರ ಅವನಿಗೆ ಅನುಭವ ಆಗಿದೆ. ಆತನನ್ನು ವಿಶೇಷವಾಗಿ ಇನ್ನೂ ಅರಿತಿಲ್ಲ. ಆದ್ರಿಂದ ಸಿದ್ಧ ಅಂತ ಹೇಳ್ತಕ್ಕಂಥವನು ಸಿದ್ಧರ ಸಿದ್ಧರಿಗಿಂತ ಕಳಪೆ, ಸ್ವಲ್ಪ ಕೆಳಮಟ್ಟ. ಅದನ್ನು ಮುಂದೆ ಹೇಳ್ತಾರೆ, ಇನ್ನೊಂದು ಅಂತಸ್ತಿನವರಿದ್ದಾರೆ, ಅವರಿಗೆ ಸಿದ್ಧರ ಸಿದ್ಧರು ಎಂಬುದಾಗಿ ಹೆಸರು. ಯಜಮಾನನೊಡನೆ ವಿಶೇಷ ರೀತಿಯಾಗಿ ಮಾತುಕತೆ ಆಡಿದರೆ, ಭಗವಂತನೊಡನೆ ವಿಶೇಷ ರೀತಿಯಾಗಿ ಭಕ್ತಿ ಪ್ರೇಮ ಇವುಗಳಿಂದ ಮಾತುಕತೆ ಆಡಿದರೆ ಆಗ ಅನುಭವ ಆಗಿಬಿಡುತ್ತದೆ. ಎಲ್ಲ ಸೇರಿಸಿ ಸೇರಿಸಿ ಮಾತನಾಡ್ತಾ ಇದ್ದಾರೆ. ಹೇಗೆ ಯಜಮಾನನೊಡನೆ ಸಂಪರ್ಕವನ್ನು ಬೆಳೆಸಿ
ಅವನ ಸ್ನೇಹವನ್ನು ಬೆಳೆಸಿ ಅವನ ಮನೆಯಲ್ಲೇ ಒಂದು ಒಳ್ಳೆ ಊಟ ಮಾಡಿದ್ರೆ ಆಗ ಆ ಯಜಮಾನನ ಪರಿಚಯ ಮಾಡಿಕೊಂಡು ಸಾರ್ಥಕ ಆಯಿತು. ಸುಮ್ಮನೆ ಇಲ್ಲಿ ಯಜಮಾನ ಇದ್ದಾನೆ ಅಂತ ಕಂಡು ಸುಮ್ಮನೆ ಹತ್ತು ಕಡೆಗೆ ಹೊರಟ್ರೆ ಏನು ಪ್ರಯೋಜನಕ್ಕೆ ಬಂತು? ಅವನಿಗೇನಾದರೂ ಪ್ರಯೋಜನ ಆಗಬೇಕು. ಆ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಭಗವಂತನೊಡನೆ ವಿಶೇಷ ರೀತಿಯಾಗಿ ಭಕ್ತಿ ಪ್ರೇಮ ಇವುಗಳಿಂದ ಮಾತುಕತೆ ಆಡಿದರೆ ಒಂದು ವಿಶೇಷ ಅನುಭವ ಆಗುತ್ತದೆ. ಸಿದ್ಧ ಭಗವಂತನ ಸಾಕ್ಷಾತ್ಕಾರವನ್ನೇನೋ ಮಾಡಿಕೊಂಡಿದ್ದಾನೆ, ಆದರೆ ಸಿದ್ಧರ ಸಿದ್ಧ ಭಗವಂತನೊಡನೆ ವಿಶೇಷ ರೀತಿಯಾಗಿ ಮಾತುಕತೆ ಆಡಿದ್ದಾನೆ. ಆದರೆ ಆತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ಯಾವುದಾದರೂ ಒಂದು ಭಾವವನ್ನು ಆಶ್ರಯಿಸಿಕೊಳ್ಳಬೇಕಾಗುತ್ತದೆ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಧುರ, ಇವುಗಳಲ್ಲಿ ಯಾವುದಾದರೂ ಒಂದು ಭಾವವನ್ನು ಆಶ್ರಯಿಸಿಕೊಳ್ಬೇಕಾಗ್ತದೆ ಅಂತ ಹೇಳ್ತಾರೆ. ಭಗವಂತನ ದರ್ಶನ ಅಂದ್ರೇನು, ಸಾಕ್ಷಾತ್ಕಾರ ಅಂದ್ರೇನು ಅಂತ ಅನ್ನೋದನ್ನ ಪ್ರವರ್ತಕರು, ಸಾಧಕರು, ಸಿದ್ಧರು, ಸಿದ್ಧರ ಸಿದ್ಧರು ಅಂತ ಹೇಳ್ತಕ್ಕಂತ ಆ ಒಂದು ಸಾಧಕರು ಸಿದ್ಧರು ಅಂತ ಏನಿದ್ದಾರೋ ಅವರಿಗೆ ಯಾವ ಯಾವ ಬಗೆಯ ದರ್ಶನ ಆಗುತ್ತದೋ ಅಂತ ಅನ್ನೋದನ್ನ ಹೇಳಿ ವಿವಿಧ ಮಟ್ಟವನ್ನು ತಿಳಿಸಿದರು. ಈಗ ಆ ಮಾಸ್ಟರ್ ಮಾಷೆ ಕೇಳ್ತಾನಲ್ಲ ಭಗವಂತನನ್ನ ಪಡೆದುಕೊಳ್ಳೋ ಬಗೆ ಹೇಗೆ ಅಂತ, ಅದಕ್ಕೂ ಉದಾಹರಣೆ ಕೊಡ್ತಾ ಇದ್ದಾರೆ. ಭಾವ ಬೇಕು, ಭಾವುಕನ ಭಾವದಲು ಅವನವನವಲವು, ಭಾವುಕನ ಭಾವದಲು ಅವನವನವಲವು, ಆವಲವಿಗನು ಸಾರ ಅವನು ಪಡೆಯುವ ಫಲವು, ಆವಲವಿಗನು ಸಾರ ಅವನು ಪಡೆಯುವ ಫಲವು, ಭಾವುಕನ ಭಾವದೊಲು ಅವನವನವಲವು, ಭಾವುಕನ ಭಾವದೊಲು. ಶ್ರದ್ಧೆಯಲ್ಲಕ್ಕೂ ಮೂಲ ದಾಯ ಶ್ರೀಪಾದ ಮಧು ಸರಸಿಯಲಿ ಮುಳುಗಿರುವ ನನಗೇಕೆ ಮತ್ತೆ ಜಪ ತಪ ಹೋಮ ಹವನಾದಿ ಕರ್ಮಗಳ ರಗಳೇ, ಕರ್ಮಗಳ ರಗಳೇ, ಕರ್ಮಗಳ ರಗಳೇ, ಕರ್ಮಗಳ ರಗಳೇ, ಹಾವು ಕನ ಭಾವದೊಲು ಅವನವನ ಭಾವದಲು ಅವನವನ ಒಲವು ಅಂದ್ರೆ ಪ್ರೀತಿ, ಆ ಒಲವಿಗೆ ಅನುಸಾರವಾಗಿ ಅವನು ಪಡೆಯುವ ಫಲ ಭಗವದ್ ಆನಂದದ ಫಲ. ಆದ್ರಿಂದ ಭಾವವನ್ನು ಆಶ್ರಯಿಸಬೇಕು ಅಂತ ಹೇಳ್ತಾರೆ. ಯಾವ ಭಾವ ಮುಖ್ಯವಾದಂತಹದ್ದು? ಶಾಂತ ಭಾವ, ದಾಸ್ಯ ಭಾವ, ಸಖ್ಯ ಭಾವ, ವಾತ್ಸಲ್ಯ ಭಾವ, ಮಧುರ ಭಾವ, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಆಶ್ರಯಿಸಿಕೊಂಡು ಸಾಕು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಶಾಂತ ಭಾವ ಅಂದ್ರೆ ಏನು? ಶ್ರೀರಾಮಕೃಷ್ಣ ಹೇಳ್ತಾರೆ ಅದು ಋಷಿ ಮುನಿಗಳು ಅನುಸರಿಸಿದ ಭಾವ. ಅವರಿಗೆ ಭಗವಂತನ ಹೊರತು ಬೇರೆ ಯಾವುದರ ಮೇಲಿನ ಕಾಮನೆಯೂ ಇರಲಿಲ್ಲ. ಇದು ಸತಿ ಪತಿಯ ಮೇಲೆ ಇಟ್ಟಿರುವ ನಿಷ್ಠೆಯ ಹಾಗೆ. ಆಕೆಗೆ ಗೊತ್ತಿದೆ ತನ್ನ ಪತಿ ಕಂದರ್ಪನೇ ಅಂತ. ಕಂದರ್ಪ ಅಂದ್ರೆ ಮನ್ಮಥ. ಪ್ರತಿಯೊಬ್ಬ ಪತಿವ್ರತ ಸ್ತ್ರೀಗೆ ತನ್ನ ಪತಿಯೇ ಮನ್ಮಥ ಆಗಬೇಕಾದ್ದು. ಆ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಜೊತೆಯಲ್ಲಿ ಋಷಿ ಮುನಿಗಳ ಮಾತನ್ನ ಹೇಳ್ತಾ ಇದ್ದಾರೆ. ನಿಷ್ಠೆಯಿಂದ ಆ ಭಗವಂತನಲ್ಲಿ ತನ್ನ ಸರ್ವ ಸಮರ್ಪಣೆ ಮಾಡಿಕೊಂಡು ನಿಶ್ಚಿತವಾದ ಭಾವದಿಂದ ಶಾಂತವಾಗಿರುವುದೇ ಶಾಂತ ಭಾವ. ದಾಸ್ಯ ಭಾವ ಅದು ಹನುಮಂತನದು. ರಾಮನ ಕೆಲಸ ಮಾಡ್ತಾ ಇರುವಾಗ ಸಿಂಹ ಪರಾಕ್ರಮಿಯಾಗ್ತಾ ಇದ್ದ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಸಿಂಹ ಪರಾಕ್ರಮಿಯಾಗ್ತಾ ಇದ್ದ. ದಾಸ್ಯ ಅಂತಂದ್ರೆ ಯಾವ ಮಟ್ಟಕ್ಕೆ ಬಂತು ಅಂತ ಇದನ್ನು ಗೊತ್ತಾಗುತ್ತೆ. ಸಿಂಹ ಪರಾಕ್ರಮ ಬೇಕು, ನಾನ್ ನಿಮ್ ದಾಸ, ಅದು ಯಾರು ಬೇಕಾದ್ರೂ ಮಾಡಬಹುದು. ಅದನ್ನು ಶ್ರೀರಾಮಕೃಷ್ಣ ತಮಾಷೆಯಾಗಿ ಒಮ್ಮೆ ದಕ್ಷಿಣೇಶ್ವರದಲ್ಲಿ ಒಂದು ನಡೆದಂತ ಘಟನೆಯನ್ನು ಹೇಳ್ತಾರೆ. ಒಬ್ಬ ಮನುಷ್ಯ ಬರ್ತಾ ಇದ್ದ, ಅವನಿಗೆ
ಹೇಳ್ತಾ ಇದ್ದೆ ಮಧ್ಯೆ ಮಧ್ಯೆ, ನೋಡಪ್ಪ ಅಲ್ಲಿ ನೀರಿದೆ, ಒಂದು ಲೋಟ ನೀರು ಬಗ್ಗಿಸ್ಕೊಂಡು ಬಾ ಅಂತ. ಅದಕ್ಕೆ ಅವನು ಅತ್ಯಂತ ವಿನಯದಿಂದ, ಸ್ವಾಮಿ ಆ ಕೆಲಸ ಎಲ್ಲ ಮಾಡೋದಕ್ಕೆ ಯೋಗ್ಯತೆ ನನಗಿದೆಯಾ ಅಂತ ಸುಮ್ಮನೆ ಕೂತ್ಕೊಂಡು ಬಿಡ್ತಿದ್ದ. ಹೇ ಪ್ರಭು ನಾನು ದಾಸ, ಆದ್ರೆ ನಾನೇನೇ ನನಗೆಲ್ಲವನ್ನು ಮಾಡಿಕೊಟ್ಬಿಡು. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಅವನು ಸಿಂಹ ಪರಾಕ್ರಮಿ ಆಗ್ತಾ ಇದ್ದ, ರಾಮ ಕಾರ್ಯವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಸತಿಯಲ್ಲೂ ಕೂಡ ಈ ಭಾವ ಇರುತ್ತದೆ ಅಂತ. ಪ್ರತಿಯೊಂದು ಭಾವದಲ್ಲೂ ಸತಿಯ ಭಾವವನ್ನು ತರ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಸತಿಯಲ್ಲೂ ಈ ಭಾವ ಇರುತ್ತದೆ, ಪ್ರಾಣಾಪಾಯವನ್ನು ಲೆಕ್ಕಿಸದೆ ಪತಿ ಸೇವೆ ಮಾಡ್ತಾ ಇದ್ದಾಳೆ ಅವಳು. ತಾಯಿಯಲ್ಲೂ ಕೂಡ ಅಲ್ಪ ಸ್ವಲ್ಪ ಇರುತ್ತದೆ ಯಶೋದಿಯಲ್ಲಿ ಇದ್ದಾಗೆ ಅಂತ ಹೇಳಿದ್ರು. ಈ ದಾಸ್ಯಕ್ಕೆ ಸಂಬಂಧಪಟ್ಟಂತೆ, ಈಗ ಸಖ್ಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ ಸ್ನೇಹ ಭಾವ. ಸಖ್ಯ ಅಂತಂದ್ರೆ ಸ್ನೇಹ ಭಾವ, ಸ್ನೇಹಿತರು ಒಬ್ಬರನ್ನೊಬ್ಬರು ಆಧರಿಸ್ತಾರೆ, ಬಾ ಹತ್ತಿರ ಬಂದು ಕುಳಿತುಕೋ ಅಂತನ್ನೋದಾಗಿ ಹೇಳ್ತಾರೆ. ಸುಧಾಮನೆ ಮೊದಲಾದಂತಹ ಸ್ನೇಹಿತರು ಕೆಲವು ವೇಳೆ ತಾವು ಎಂಜಲು ಮಾಡಿದಂತಹ ಹಣ್ಣುಗಳನ್ನು ಶ್ರೀಕೃಷ್ಣನಿಗೆ ತಿನ್ನಿಸ್ತಾ ಇದ್ರು, ಇನ್ನು ಕೆಲವು ವೇಳೆ ಆತನ ಹೆಗಲ ಮೇಲೂ ಹತ್ತಿ ಕುಳಿತು ಬಿಡ್ತಾ ಇದ್ರು. ಇದು ಸಖ್ಯ, ಇದು ಸ್ನೇಹ. ಅರ್ಜುನ ಈ ಬಗೆಯ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದ. ವಾತ್ಸಲ್ಯ, ಇದ್ರ ಕುರಿತಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ ಇದು ಯಶೋದೆಯದು. ಸತಿಯಲ್ಲೂ ಕೂಡ ಇದು ಸ್ವಲ್ಪ ಮಟ್ಟಿಗೆ ಇರುತ್ತದೆ, ಗಂಡನನ್ನು ಕೂಡ ತನ್ನ ಮಗುವಿನೋಪಾದಿಯಲ್ಲಿ ಕಂಡುಕೊಳ್ತಕ್ಕಂತಹ ಒಂದು ಭಾವನೆ ಬರುತ್ತದೆ. ಆಕೆ ಪತಿಗೆ ತನ್ನ ಪ್ರಾಣ ಕೊಡೋದಕ್ಕೂ ಕೂಡ ಸಿದ್ಧಲಾಗಿರುತ್ತಾಳೆ. ಮಗು ಗಂಟಲವರೆಗೆ ತಿಂದ್ರೆ ಆಗ ತಾಯಿಗೆ ತೃಪ್ತಿ. ಯಶೋದೆ ಕೃಷ್ಣನಿಗೆ ಬೆಣ್ಣೆ ತಿನ್ನಿಸೋದಕ್ಕೋಸ್ಕರ ಅದನ್ನ ಕೈನಲ್ಲಿ ಹಿಡಿದುಕೊಂಡು ಆತನೊಡನೆ ಸುತ್ತಾಡ್ತಾ ಇದ್ಲು ಅಂತನ್ನುವ ಈ ಉದಾಹರಣೆಯನ್ನು ಕೊಡ್ತಾರೆ. ಬಳಿಕ ಮಧುರ ಭಾವದ ಉದಾಹರಣೆ ಕೊಡ್ತಾರೆ, ಇದು ಶ್ರೀಮತಿಯದು ಅಂತ. ಶ್ರೀಮತಿ ಅಂತಂದ್ರೆ ರಾಧಾ, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ಸರಸ್ವತಿ, ಶ್ರೀಮತಿ ಸುಬ್ಬಮ್ಮ ಇದೆಲ್ಲ ಸರಿಯೇ. ಇಲ್ಲಿ ಶ್ರೀಮತಿ ಅಂತ ತಿಳಿದ್ರೆ ವಿಶೇಷವಾದ ರೀತಿಯಲ್ಲಿ ಅರ್ಥ ರಾಧಾ ಅಂತ. ಇದು ಮಧುರ ಪ್ರೀತಿ ಅವಳು ಬೆಳೆಸಿದಂತಹದ್ದು. ಸತಿಯಲ್ಲೂ ಕೂಡ ಈ ಭಾವನೆ ಇರುತ್ತದೆ, ಪತಿವ್ರತರಾದಂತಹ ಸತಿಯಲ್ಲೂ ಕೂಡ ಈ ಭಾವನೆ ಇರುತ್ತದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಅದರಲ್ಲಿ ಉಳಿದ ನಾಲ್ಕು ಕೂಡ ಅಡಕವಾಗಿದೆ ಅಂತ ಇನ್ನೊಂದು ಮಾತನ್ನು ಸೇರಿಸಿದ್ರು. ಈ ಮಧುರ ಭಾವವನ್ನ ಸಾಧನೆ ಮಾಡುವ ಸಂದರ್ಭದಲ್ಲಿ ಉಳಿದ ಶಾಂತ ದಾಸ್ಯ ಸಖ್ಯ ವಾತ್ಸಲ್ಯ ಅಂತ ಹೇಳ್ತಕ್ಕಂಥದ್ದು ಕೂಡ ಸೇರಿಕೊಂಡಿರುತ್ತದೆ ಅಂತ ಹೇಳ್ತಾರೆ. ಆದ್ರಿಂದ ಮಧುರ ಭಾವ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಪರಿಪೂರ್ಣವಾದಂತಹ ಅತ್ಯಂತ ಶ್ರೇಷ್ಠವಾದಂತಹ ಭಾವ. ಆದ್ರೆ ಇದನ್ನ ಸ್ತ್ರೀಯರು ಮಾತ್ರ ಅನುಸರಿಸಬಹುದು, ಪುರುಷರು ಇದನ್ನು ಅನುಸರಿಸೋದು ಕಷ್ಟ ಆಗ್ತದೆ. ಯಾಕೆಂತಂದ್ರೆ ಮತ್ತೆ ಮತ್ತೆ ಅವರಿಗೆ ಆ ಮೂಗಿನ ಕೆಳಗಿದ್ದು ನೆನಪಾಗ್ತಾ ಇರೋದ್ರಿಂದ ಅದನ್ನು ಮಾಡೋದಕ್ಕೆ ಕಷ್ಟ ಆಗ್ತದೆ ಅವರಿಗೆ. ಆದ್ರಿಂದ ಅದು ಸಹಜವೂ ಅಲ್ಲ. ಆದ್ರೆ ಸ್ತ್ರೀಯರು ಇದನ್ನ ಬಹಳ ಸುಲಭವಾಗಿ ಅನುಸರಿಸಬಹುದಾಗುತ್ತೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.